Lawyer Time. This program is sponsored by Tinton Homestay and Water Park, Kundapura Taluk, Udupi. Girija Healthcare and Surgicals, Ground Floor, Vadiraja Complex, Udupi. Matu, Ground Floor, City Plaza, Shedigudde, Mangalore. Canara Bank, Udupi. ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೇನೆ. ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಲಾಯರ್ ಟೈಮ್. ಹೊಚ್ಚ ಹೊಸ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ಇಂದಿನಿಂದ. ನಮ್ಮ ದೇಶ ಸ್ವತಂತ್ರವಾಗಿದೆ, 1950ರಲ್ಲಿ ಗಣತಂತ್ರವಾಗಿದೆ, ಮತ್ತು ನಾವು ಸಂವಿಧಾನವನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ. ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ವಿಶ್ವದಲ್ಲೇ ನಮ್ಮದು. ನಮಗೆ ಲಿಖಿತ ಸಂವಿಧಾನ ಇದೆ, ಸೆಟ್ ಆಫ್ ಲಾ ಅಥವಾ ಸಂವಿಧಾನ ಅಂತ ಹೇಳಿದರೆ ನಮಗೆ ನೀಡಿರುವಂಥ ಹಕ್ಕುಗಳು. ಯಾವಾಗ ಹಕ್ಕುಗಳ ಬಗ್ಗೆ ಮಾತನಾಡ್ತೇವೆಯೋ ಆವಾಗ ಕರ್ತವ್ಯಗಳನ್ನು ನಾವು ಮರೆಯಬಾರದು. ಇದರಿಂದ ವಿವಿಧ ಕ್ಷೇತ್ರಗಳ ಬಗ್ಗೆ ನಾವು ನುರಿತ ವಕೀಲರೊಂದಿಗೆ ಸಂವಾದವನ್ನು ಮಾಡ್ತೇವೆ. ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನುರಿತ ಮತ್ತು ಅನುಭವ ಭರಿತ ವಕೀಲರು ಅಡ್ವೊಕೇಟ್ ಅವರು ಉತ್ತರವನ್ನು ಕೊಡಲಿಕ್ಕಿದ್ದಾರೆ. ಏಕೆಂದರೆ ಸಮಸ್ಯೆಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬರಬಹುದು. ಜಾಗವನ್ನು ಖರೀದಿಸುವಾಗ, ಮದುವೆಯನ್ನು ಮಾಡುವಾಗ, ಆಸ್ತಿಯನ್ನು ವಿಂಗಡಿಸುವಾಗ, ವೆಹಿಕಲ್ ಅಥವಾ ವಾಹನವನ್ನು ಖರೀದಿಸುವಾಗ, ಮಾರುವಾಗ ಅನೇಕ ಸಮಸ್ಯೆಗಳು ಬರ್ತವೆ. ನಮಗೆ ಸಂವಿಧಾನದ ಜೊತೆಗೆ ನಮ್ಮ ಕೆಲವು ಕಾನೂನುಗಳ ಬಗ್ಗೆ ಅರಿವಿರಬೇಕು, ಅಥವಾ ಬೇಸಿಕ್ ನಾಲೆಜ್, ಮೂಲಭೂತ ಕೆಲವು ಕಾನೂನನ್ನು ಆದರೂ ಕೂಡ ನಾವು ಜನಸಾಮಾನ್ಯರು ತಿಳಿದುಕೊಂಡಿರಬೇಕು. ಈ ನಿಟ್ಟಿನಲ್ಲಿ ಈ ಹೊಸ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಇವತ್ತು ಆರಂಭಿಸಲಿಕ್ಕೆ ಸಂತೋಷ ಪಡ್ತಿದ್ದೇನೆ. ನನ್ನೊಂದಿಗಿದ್ದಾರೆ ಅಧ್ಯಕ್ಷರು, ಉಡುಪಿ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ದಿವಾಕರ್ ಎಂ ಶೆಟ್ಟಿ, ಅದರ ಜೊತೆಗೆ ಉಪಾಧ್ಯಕ್ಷರು ಇದ್ದಾರೆ ಉಡುಪಿ ಬಾರ್ ಅಸೋಸಿಯೇಷನ್ ಬಿ ನಾಗರಾಜ್. ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ಸರ್, ಉಡುಪಿ ಜಿಲ್ಲೆಯಾಗಿ ಹೆಚ್ಚೇನು ವರ್ಷಗಳಾಗಿಲ್ಲ, ಆದರೂ ಕೂಡ ಉಡುಪಿ ನ್ಯಾಯಾಲಯ ಮತ್ತು ನ್ಯಾಯ ಪರಿಕಲ್ಪನೆ ಆರಂಭವಾಗಿ ಸುಮಾರು 100 ವರ್ಷ ಕಳೆದಿದೆ. ನಿಜವಾಗಿ ಉಡುಪಿಯ ನ್ಯಾಯಾಂಗ ವ್ಯವಸ್ಥೆ ಆರಂಭವಾಗಿ ಎಷ್ಟು ವರ್ಷಗಳಾದವು, ಯಾವ ರೀತಿಯಲ್ಲಿ ಕಾರ್ಯಪ್ರವೃತ್ತಿಯನ್ನು ಮಾಡ್ತಾ ಇದೆ? ಉಡುಪಿಯಲ್ಲಿ ನ್ಯಾಯಾಲಯ ಆಗುವಂಥ ಮೊದಲು ಬಾರ್ಕೂರಿನಲ್ಲಿ ನ್ಯಾಯಾಲಯ ಇತ್ತು ಅಂತೇಳಿ ನಮ್ಮ ಹಿರಿಯರು ತಿಳಿದು ಹಿರಿಯರು ಹೇಳ್ತಾರೆ. ಹಾಗೆ ತಿಳಿದು ಬರ್ತಾ ಇದೆ ನಮ್ಮ ದಾಖಲೆಗಳಲ್ಲಿ ಕೂಡ. ಅದೇ ರೀತಿ ಉಡುಪಿಯಲ್ಲಿ ಸುಮಾರು 120 ವರ್ಷದ ಹಿಂದೆ ಇಲ್ಲಿ ಈಗ ಟ್ರಿಬ್ಯುನಲ್ ಮೊದಲು ನಡೆಸ್ತಾ ಇದ್ದಂಥ ಸ್ಥಳದಲ್ಲಿ ಅಲ್ಲಿ ಮೊದಲು ಕೋರ್ಟ್ ಆರಂಭವಾದದ್ದು. ಮುನ್ಸಿಪ್ ಕೋರ್ಟ್ ಅನ್ನುವಂಥದ್ದು, ಮುನ್ಸಿಪ್ ಆ್ಯಂಡ್ ಜಿ ಎಮ್ ಎಫ್ ಸಿ ಅಂತ ಹೇಳಿ, ಆ ನಂತರ ಇಲ್ಲಿಗೆ ಅದು ಶಿಫ್ಟ್ ಆಯಿತು. ನಮ್ಮ ಈಗ ಇರುವಂಥ ಉಡುಪಿ ಕೋರ್ಟಿನ ಆವರಣಕ್ಕೆ ಅದು ಶಿಫ್ಟ್ ಆಯಿತು. ಅದು ಸುಮಾರು 120 ವರ್ಷದ ಕಾಲ ಅದು ನಡೀತಾ ಬರ್ತಾ ಇದೆ. ಹಾಗೆಯೇ ಅದು ಆರಂಭದ ಸಂದರ್ಭದಲ್ಲಿ ಒಂದು ಕೋರ್ಟ್ ನ್ಯಾಯಾಲಯ ಇತ್ತು. ಈಗ ಉಡುಪಿಯಲ್ಲಿ ಸುಮಾರು 10 ನ್ಯಾಯಾಲಯ ಕಾರ್ಯನಿರ್ವಹಿಸ್ತಾ ಇದೆ. ಒಂದೇ ಸಂಕೀರ್ಣದಲ್ಲಿ? ಹೌದು, ಒಂದೇ ಸಂಕೀರ್ಣದಲ್ಲಿ ನ್ಯಾಯಾಲಯಗಳಿವೆ. ಹೌದು, ಅದು ಅಷ್ಟೇ ಅಲ್ಲ, ಅದು ಹಾಗೆ ಇನ್ನು ಕನ್ಸ್ಯೂಮರ್ ಫಾರಂ ಅಂತೇಳಿದೆ, ಅದು ಬೇರೆ ಕಟ್ಟಡ, ಅದು ನ್ಯಾಯಾಲಯ ಆವರಣಗಿಂತ ಹೊರಗಿದೆ. ಇಲ್ಲಿ ಫ್ಯಾಮಿಲಿ ಕೋರ್ಟು, ಹಾಗೆ ಫೋಕ್ಸೋ ಕೋರ್ಟು, ಜಿಲ್ಲಾ ನ್ಯಾಯಾಲಯ, ಮತ್ತು ಸೀನಿಯರ್ ಡಿವಿಷನ್ ಹಿರಿಯ ನ್ಯಾಯಾಲಯಗಳು, ಒಂದು 3 ಹಿರಿಯ ನ್ಯಾಯಾಲಯಗಳು, ಹಾಗೆ ಕಿರಿಯ ನ್ಯಾಯಾಲಯಗಳು 3 ಇದೆ. ಅದರಲ್ಲಿ ಅವರಿಗೆ ಕ್ರಿಮಿನಲ್ ಮತ್ತು ಸಿವಿಲ್ ಪ್ರಕರಣವನ್ನು ನಡೆಸುವಂಥ ಅಧಿಕಾರ ಆ ನ್ಯಾಯಾಧೀಶರಿಗೆ ಇರುವಂಥದ್ದು. ಸರಿ, ಇದೇ ತಿಂಗಳ 24ರಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಶ್ರೀ ರಮಣ್ ರವರು ಆಯ್ಕೆಯಾಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಇದೇ ರೀತಿಯಲ್ಲಿ ಹಿಂದಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾವನ್ನು ವಿದ್ಯುಕ್ತವಾಗಿ ಆ ಪೀಠಕ್ಕೆ ಅಲಂಕರಿಸುವಾಗ ಅಬ್ದುಲ್ ಕಲಾಂ ಹೇಳಿದಂಥ ಮಾತು, ಬಿ ನಾಗರಾಜರವರೇ, ನಮ್ಮ ಭಾರತದ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಹೆಚ್ಚಿನ ನ್ಯಾಯಾಲಯದ ಪ್ರಕರಣಗಳು ಹಾಗೆಯೇ ಬಾಕಿ ಇವೆ, ಕಡತಗಳು ಬಾಕಿ ಇದ್ದು ಅದು ಕೊಳೆಯುತ್ತವೆ ಅಂತ ಹೇಳಿ. ಅದು ಕೆಳಮಟ್ಟದಲ್ಲಿ ಆಗಲಿ, ಹೈಕೋರ್ಟ್ನಲ್ಲಿ ಆಗಲಿ, ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಆಗಲಿ, ಬೇಗ ಬೇಗನೆ ನ್ಯಾಯ ಜನರಿಗೆ ಸಿಗಬೇಕು ಅಥವಾ ಅದರ ವಿಲೇವರಿ ಆಗಬೇಕೆಂಬುದಾಗಿ ಆ ಕಾಲದಲ್ಲಿ ಅಬ್ದುಲ್ ಕಲಾಂ ರಾಷ್ಟ್ರಪತಿಯವರಾಗಿರುವಾಗ ಹೇಳಿದಂಥ ಮಾತು ನೆನಪಿಗೆ ಬರ್ತದೆ. ಯಾಕೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಹಳ ವಿಳಂಬವಾಗಿ ನ್ಯಾಯ ಸಿಗ್ತದೆ? ನ್ಯಾಯದಾನ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಚರ್ಚೆ ಮಾಡಲ್ಪಡುವಂಥ ವಿಚಾರ. ಹಲವಾರು ಬಾರಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ, ನ್ಯಾಯದಾನ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದು. ಈಗ ನ್ಯಾಯದಾನ ವಿಳಂಬ ಅನ್ನುವ ಪ್ರಶ್ನೆ ಬಂದಾಗ ಅದಕ್ಕೆ
ಬೇರೆ ಬೇರೆ ಕಾರಣಗಳಿವೆ ನಮ್ಮ ಏನು ನ್ಯಾಯದಾನದ ವ್ಯವಸ್ಥೆ ಇದೆ ನಮ್ಮ ನ್ಯಾಯದಾನದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಲ್ಲಿ ನಮ್ಮ ನ್ಯಾಯದಾನ ಮಾಡುವಾಗ ನಮ್ಮಲ್ಲಿ ಒಬ್ಬ ಆರೋಪಿಯ ಆರೋಪ ಸಾಬೀತಾಗಿ ಸಂಪೂರ್ಣವಾಗಿ ಸಾಬೀತಾಗಿ ಆನಂತರ ಆತ ದೋಷಿಯೋ ನಿರ್ದೋಷಿಯೋ ಅನ್ನು ತೀರ್ಮಾನ ಆಗಬೇಕಾಗುತ್ತದೆ ಹೌದು ಇದನ್ನ ಮಾಡಲಿಕ್ಕೆ ನಮ್ಮಲ್ಲಿ ಕೆಲವು ಪ್ರೊಸೀಜರಲ್ ಆಸ್ಪೆಕ್ಟ್ ಇದೆ ನಾವೀಗ ನ್ಯಾಯದಾನ ವಿಳಂಬ ಆಗ್ತದೆ ಅನ್ನೋ ಒಂದು ಮಾತು ಬಂದಾಗ ಅದಕ್ಕೆ ಕೆಲವೊಮ್ಮೆ ನಾವು ಅದನ್ನ ನ್ಯಾಯವಾದಿಗಳಿಂದ ಆಗಬಹುದು ನ್ಯಾಯಾಧೀಶರಿಂದ ಆಗ್ತದೆ ನಮ್ಮ ಪ್ರೊಸೀಜರಲ್ ವ್ಯವಸ್ಥೆಯಿಂದ ಆಗ್ತಾ ಇದೆ ಹೀಗೆ ಬೇರೆ ಬೇರೆ ಕಾರಣಗಳನ್ನು ಹೇಳಬಹುದು ನನ್ನ ಸ್ವ ಅಭಿಪ್ರಾಯ ಏನಂತ ಹೇಳಿದ್ರೆ ನಾವು ಎಷ್ಟೋ ಬಾರಿ ನಾವು ನಡೆಸುವಂತ ಪ್ರಕರಣಗಳು ಆದಷ್ಟು ಶೀಘ್ರವಾಗಿ ಇತ್ಯರ್ಥಗೊಳ್ಳಬೇಕು ಅನ್ನುವಂತ ನಾವೊಂದು ಆಶೆಯಿಂದ ಪ್ರಕರಣವನ್ನ ನಡೆಸ್ತಾ ಇರ್ತೇವೆ ಆದರೂ ನಮ್ಮ ಕೈಯನ್ನ ಮೀರಿ ಪ್ರಕರಣಗಳು ನಾವು ಆದಷ್ಟು ಬೇಗ ಮುಗಿಸಬೇಕು ಅಂತ ಹೇಳಿದ್ರು ಮುಗಿಸ್ಲಿಕ್ಕೆ ಆಗೋಲ್ಲ ನಿಮಗೆ ಒಂದು ಸಣ್ಣ ಕಾರಣ ಹೇಳ್ತೇನೆ ಹೇಳಿ ಒಂದು ಸಿವಿಲ್ ಈ ಪ್ರಕ್ರಿಯೆಯಲ್ಲಿ ಒಂದು ಸಿವಿಲ್ ಪ್ರಕರಣ ನಡೆಸುವ ಆತ ಅಥವಾ ಎದುರಿದಾರ ಮೃತನಾಗ್ತಾನೆ ಆತ ಮೃತನಾದಾಗ ಅವನ ವಾರೀಸುದಾರರನ್ನ ಕಕ್ಷೆಗೆ ತರಬೇಕಾದ್ರೆ 3 ತಿಂಗಳ ಅವಕಾಶ ಇದೆ ಕಾನೂನಲ್ಲಿ ಈ 3 ತಿಂಗಳ ಅವಕಾಶ ಅನ್ನುವಂಥದ್ದು ಅಲ್ಲಿ ಆ ನ್ಯಾಯದಾನವನ್ನು ಮಾಡುವಾಗ ಅದಕ್ಕೋಸ್ಕರ 3 ತಿಂಗಳು ಆ ಒಂದು ಅರ್ಜಿ ವಿಲೇವಾರಿಗೆ ಹೋಗ್ತದೆ ಈಗ ನಮ್ಮ ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ಸಾಕಷ್ಟು ಕಲಂಗಳಿವೆ ಸೆಕ್ಷನ್ಗಳಿದೆ ಕಾಯ್ದೆಗಳಿವೆ ಈ ಸೆಕ್ಷನ್ ಕಾಯ್ದೆ ಪ್ರಕಾರ ಒಬ್ಬ ನ್ಯಾಯದಾನದ ವ್ಯವಸ್ಥೆಗೆ ಕೋರ್ಟಿಗೆ ಬಂದಾಗ ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಂದಾಗ ಪ್ರಾರಂಭದ ಹಂತದಲ್ಲಿ ಒಂದು ತಡೆಯಾಜ್ಞೆಯ ಅವಶ್ಯಕತೆ ಇರ್ತದೆ ಅವ ತಡೆಯಾಜ್ಞೆಗಾಗಿ ನನ್ನ ಮನೆ ಹೋಗ್ತಾ ಇದೆ ನನ್ನ ದಾರಿ ಹಾಳಾಗ್ತಾ ಇದೆ ಅಥವಾ ನನ್ನ ಪ್ರಾಪರ್ಟಿ ಆಸ್ತಿಗೆ ತೊಂದರೆ ಆಗ್ತಾ ಇದೆ ಅಥವಾ ಇನ್ನೊಬ್ಬ ನನ್ನ ಆಸ್ತಿಗೆ ಅತಿಕ್ರಮಣ ಮಾಡ್ತಾ ಇದ್ದಾನೆ ಅದನ್ನು ತಡೆ ಹಿಡಿಬೇಕು ಅನ್ನೋ ಒಂದು ಅರ್ಜಿ ಹಾಕಿದರೆ ಈ ಅರ್ಜಿ ಇತ್ಯರ್ಥ ಆಗಿ ಮುಂದಿನ ವಿಚಾರಣಾ ಹಂತಕ್ಕೆ ಕೋರ್ಟು ಹೋಗಬೇಕು ಈ ಅರ್ಜಿ ವಿಚಾರಣೆ ಮುಗಿಯುವಾಗ ಮಿನಿಮಮ್ 1-4 ಕಾನೂನಲ್ಲಿ 1-2 ತಿಂಗಳೊಳಗೆ ಮುಗಿಸ್ಬೇಕಂತ ಇದೆ ಆದರೂ ಅದನ್ನು ನಾವು ಡಿಟೇಲ್ ಆಗಿ ಅದನ್ನು ಆರ್ಗ್ಯುಮೆಂಟ್ ಮಾಡಿ ವಾದ ಮಾಡಿ ಅದನ್ನು ತೀರ್ಮಾನ ಮಾಡುವಾಗೆ 1-3 ತಿಂಗಳು ಹೋಗ್ತದೆ ಅದೇ ರೀತಿ ಪ್ರತಿಯೊಂದು ಪ್ರಕರಣದಲ್ಲಿ ಕಾಲಕ್ಕನುಗುಣವಾಗಿ ಒಂದೊಂದು ಅರ್ಜಿ ಬಿದ್ದಾಗ ಆ ಅರ್ಜಿಯಿಂದಾಗಿ ಸುಮಾರು 4-6 ತಿಂಗಳು ಪ್ರಕರಣ ಮುಂದೋಗ್ತದೆ ಆ ಅರ್ಜಿಯನ್ನು ಇತ್ಯರ್ಥಪಡಿಸದೆ ಪ್ರಕರಣ ಮುಂದೋಗುವಂತಿಲ್ಲ ಹಾಗಾಗಿ ನಮ್ಮ ಪ್ರೊಸೀಜರಲ್ಲೇ ಹೇಗಿದೆ ಹೇಳಿದರೆ ನಮಗೆ ಈಗ ಇರುವಂಥ ಪ್ರೊಸೀಜರಲ್ಲಿ ಒಂದು ಸಿವಿಲ್ ಪ್ರಕರಣವನ್ನು ನಾವು ತಗೊಂಡ್ರೆ ಶೀಘ್ರ ಇತ್ಯರ್ಥ ಆಗಬೇಕಂತ ನಾವು ತಗೊಂಡ್ರೆ ನಾವು ಈಗ ಒಂದು ಸಿವಿಲ್ ಪ್ರಕರಣ ಹಾಕಿದಾಗ ಒಬ್ಬ ಎದುರಿದಾರನಿಗೆ ನೋಟಿಸ್ ಹೋಗಿ ಆತ ಬಂದು ಅದಕ್ಕೆ ಉತ್ತರ ಕೊಡಲಿಕ್ಕೆ ಅದಕ್ಕೆ ಉದಾಹರಣೆ ಹಾಕಬೇಕಾದ್ರೆ ಅವನಿಗೆ 90 ದಿವಸ ಅವಕಾಶ ಉಂಟು ನೀವು ಈಗ ಈಗ ಹೇಳಿದಂಗೆ 3-6 ತಿಂಗಳು 90 ದಿವಸ ನಾನು ಲೆಕ್ಕ ಮಾಡಿದ ಇದರ ಪ್ರಕಾರ 3 ವರ್ಷ ಹೋಯಿತು ಅಲ್ಲಿಗೆ ಒಂದು ಪ್ರಕರಣವನ್ನು ಸಾಮಾನ್ಯವಾಗಿ ಮುಕ್ತಾಯಗೊಳಿಸಲಿಕ್ಕೆ ಮಿನಿಮಮ್ 2-6 ತಿಂಗಳು ಹೋಯ್ತು 2 ವರ್ಷ ಒಂದು ಪ್ರಕರಣವನ್ನು ಅಂದ್ರೆ ಸದ್ರಿ ನ್ಯಾಯಾಲಯ ಅಥವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನ್ ಹೇಳ್ತಾರೆ ಅಂದ್ರೆ ಒಂದು ನಿರಪರಾಧಿಗೆ ಶಿಕ್ಷೆ ಆಗ್ಲಿಕ್ಕೇನು ಇಲ್ಲ 10 ಅಪರಾಧಿಗಳಿಗೆ ಶಿಕ್ಷೆ ಆದ್ರೂ ಕೂಡ ತೊಂದರೆ ಇಲ್ಲ ಆದ್ರೆ 1 ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎಂಬುದಾಗಿ ಆದ್ರೆ ಈಗ ಎಲ್ಲ ಫಾಸ್ಟ್ ಫುಡ್ ಜಮಾನ ನಮ್ಗೆ ಎಲ್ಲಿ ಹೋಗಿದ್ರು ಕೂಡ ಫಾಸ್ಟ್ ಟ್ರ್ಯಾಕ್ ಇದೆ ಫಾಸ್ಟ್ ಟ್ಯಾಗ್ ಇದೆ ಎಲ್ಲ ಫಾಸ್ಟ್ ಫುಡ್ ಇದೆ ಎಲ್ಲ ಫಾಸ್ಟ್ ನ್ಯಾಯಾಂಗ ಬಹಳ ಸ್ಲೋ ಆ್ಯಂಡ್ ಸ್ಟಡಿ ಅಂತ ಇದೆ ಬಹುಶಃ ಇದರಿಂದಾಗಿ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಿವೆ ಅಂತ ಹೇಳಿ ಶಿಕ್ಷಣ ತಜ್ಞರು ಹೇಳ್ತಾರೆ ಯಾಕೆಂದರೆ ಈಗ ತಾವು ಸರ್ ಹೇಳಿದ್ರಿ ದಿವಾಕರ್ ಶೆಟ್ಟರು ಹೇಳಿದರು ನಮ್ಮಲ್ಲಿ ಪೋಕ್ಸೋ ಅಂತ ಹೇಳಿ ಸಪ್ರೇಟ್ ಇದೆ ಅಂತ ಹೇಳಿ ಬೇಗನೆ ಇತ್ಯರ್ಥವನ್ನು ಮಾಡಲಿಕ್ಕೆ ಎಂಬುದಾಗಿ ಆದರೆ ಬಿಹಾರ ಜಾರ್ಖಂಡ್ ಉತ್ತರ ಪ್ರದೇಶದ ಪ್ರಕರಣಗಳನ್ನು ನಾವು ತೆಗೆದುಕೊಂಡ್ರೆ ಬಹುಶಃ ವಿಳಂಬವಾಗ್ತಾ ಇದೆ ಆರೋಪಿಗಳು ಅಥವಾ ಆರೋಪಿ ಸಾಬೀತುಪಡಿಸುವ ಮೊದಲೇ ಬಂದು ಸಾಕ್ಷ್ಯವನ್ನು ನಾಶ ಮಾಡಿಸಿದ್ದು ತಮ್ಮ ಕಣ್ಣ ಮುಂದೆ ಇದೆ ಮಾಧ್ಯಮಗಳಲ್ಲಿಯೂ ಕೂಡ ಇದೆ ಆದರೆ ನ್ಯಾಯಾಂಗ ವ್ಯವಸ್ಥೆ ಎಲ್ಲಿಯೋ ಹಳೆ ಆಮೆಯಾಗಿ ಹೋಗ್ತಾ ಇದೆ ಎಂಬುದಾಗಿ ಇದಕ್ಕೆ ತಾವು ಅಧ್ಯಕ್ಷರಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಅದು ಇವರು ಹೇಳಿದಾಗೆ ನಾಗರಾಜರವರು ಹೇಳಿದಾಗೆ ಬೇರೆ ಬೇರೆ ಕಾರಣಗಳು ಇವೆ ಈ ಪೋಕ್ಸೋ ನ್ಯಾಯಾಲಯ ನಮ್ಮಲ್ಲಿ 1 ವರ್ಷದ ಹಿಂದೆ ಆರಂಭ ಆಗಿತ್ತು ಆವಾಗ ಸುಮಾರು 140 ಕೇಸು ಪೋಕ್ಸೋ ಪ್ರಕರಣಗಳು ಉಡುಪಿಯಲ್ಲಿದ್ದವು ಸಾಧಾರಣ ತಿಂಗಳಿಗೆ ನಮ್ಮ ಆವಾಗ ವನಮಾಲಾ ಆನಂದರಾವ್ರವರು ನ್ಯಾಯಾಧೀಶರಾಗಿ ನ್ಯಾಯಾಧೀಶೆಯಾಗಿದ್ದರು
ಸಾಧಾರಣ ತಿಂಗಳಿಗೆ ನಮಗೆ ತಿಳಿದ ಹಾಗೆ 12 ರಿಂದ 20 ಅವರಿಗೆ ಜಡ್ಜ್ಮೆಂಟ್ ಏನು 12 ಜಡ್ಜ್ಮೆಂಟ್ ಆಗಬೇಕು ಅವರ ಕೋರ್ಟಕ್ಕೆಲ್ಲ ಆದರೆ 12 ರಿಂದ 20 ಮೀರಿ ಜಡ್ಜ್ಮೆಂಟ್ ಆದದ್ದು ಇವೆ ಈಗ ಪ್ರಕರಣಗಳು ಕೂಡ ಈಗ ಕಡಿಮೆ ಆಗಿದೆ ಆದರೆ ಅದೇ ಸಂದರ್ಭದಲ್ಲಿ ಈಗ ಪ್ರಚಾರಕ್ಕೆ ಬಂತು ಏನಂತ ಹೇಳಿದ್ರೆ ಓ ಪೋಕ್ಸೋ ನ್ಯಾಯಾಲಯ ಆಗಿದೆ 18 ವರ್ಷದ ಕೆಳಗಿನ ಹುಡುಗಿಯರಿಗೆ ಏನಾದರೂ ಇದಾದ್ರೆ ಪೋಕ್ಸೋ ನ್ಯಾಯಾಲಯದಲ್ಲಿ ಬೇಗ ತ್ವರಿತವಾಗಿ ಇಲ್ಲವರೆಗೆ ವಿಚಾರಣೆ ಆಗಿ ಆರೋಪಿ ಶಿಕ್ಷೆ ಆಗ್ತದೆ ಅಂತ ಪ್ರಕರಣದಲ್ಲಿ ಕೆಲವು ಸಮಯದಿಂದ ಮುಚ್ಚಿ ಹಾಕಿದ್ದ ಪ್ರಕರಣಗಳು ಎದ್ದಿವೆ ಈಗ ಎದ್ದು ಈಗ ಪ್ರಕರಣ ಹೊಸ ಹೊಸ ಪ್ರಕರಣಗಳು ದಾಖಲಾಗ್ತಾ ಇವೆ ಇದನ್ನು ನಾವು ಕಂಡಂತದ್ದು ಯಾಕಂದ್ರೆ ಹಳೆಯ ಪ್ರಕರಣದಲ್ಲಿಯೂ ಕೂಡ ಹೊಸತಾಗಿ ಅದು ಸೃಷ್ಟನೆ ಆಗಲಿ ಹೊಸದಾಗಿ ಮಾಡ್ತಾ ಇರಲಿ ಈಗ ಒಬ್ಬ ಹುಡುಗಿಯನ್ನು ಏನಾದರೂ ಲೈಂಗಿಕ ಹಿಂಸೆ ಹೌದು ಕೊಡ್ತಾ ಇದ್ರೆ ಅವ ಮೊದಲು ಕೊಟ್ಟಿರಬಹುದು ಆದರೆ ಹುಡುಗಿಗೆ ಧೈರ್ಯ ಇರಲಿಲ್ಲ ಈಗ ಪೋಕ್ಸೋ ನ್ಯಾಯಾಲಯ ಅನ್ನುವಂಥದ್ದು ಈ ರೀತಿ ಇದೆ ಅನ್ನುವಂಥದ್ದು ಈ ಪ್ರಚಾರ ನಿಮ್ಮ ಈ ಸುದ್ದಿ ವಾಹಿನಿಯಿಂದಾಗಲಿ ಅಥವಾ ಪೇಪರ್ ಪತ್ರಿಕಾ ಮಾಧ್ಯಮ ಹೌದು ಪತ್ರಿಕಾ ಮಾಧ್ಯಮದಿಂದಾಗಲಿ ಅದು ಬೆಳಕಿಗೆ ಬಂದಾಗ ಆ ಹುಡುಗಿ ಕೂಡ ಮುಂದೆ ಬರ್ತಾಳೆ ಅದಕ್ಕೆ ಯಾರು ಸಪೋರ್ಟಿವ್ ಆಗಿ ಬರ್ತಾರೆ ಇಂಥದ್ದೆಲ್ಲ ಆಗ್ತದೆ ಈ ಕ್ರಿಮಿನಲ್ ಪ್ರಕರಣಗಳು ನನ್ನ ಪ್ರಕಾರ ಈಗ ಹೆಚ್ಚಿಗೆ ಬಾಕಿ ಆಗ್ತಾ ಇಲ್ಲ ಆದಷ್ಟು ಬೇಗ ಈಗ ವಿಲವರೆ ಆಗ್ತಾ ಇದೆ ಆದರೆ ಇವರು ಹೇಳಿದ ಹಾಗೆ ಒಂದು ಅರ್ಜಿಯನ್ನು ತಕೊಂಡು ಇಲ್ಲಿ ಇಲವರಿ ಆದರೆ ಆ ಇಲವರಿ ಆದಂತ ಸಂದರ್ಭದಲ್ಲಿ ಅವಗುಣ ಆದಂತ ವ್ಯಕ್ತಿ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತಾನೆ ಅಥವಾ ಮೇಲಿನ ನ್ಯಾಯಾಲಯಕ್ಕೆ ಹೋಗ್ತಾನೆ ಆ ಅರ್ಜಿ ಆ ಮೇಲಿನ ನ್ಯಾಯಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಇರುವಂತ ಪ್ರಕರಣವನ್ನು ತಡೆ ಹಿಡಿದು ಮೇಲಿನ ನ್ಯಾಯಾಲಯ ಅವರಿಗೆ ಆದೇಶ ನೀಡುತ್ತದೆ ಆ ಆದೇಶದ ಮೇರೆಗೆ ಈ ಕೆಳಗಿನ ಪ್ರಕರಣವನ್ನು ಮೇಲಿನ ಪ್ರಕರಣ ಇತ್ಯರ್ಥವಾಗದೆ ಇಲ್ಲಿ ಮುಂದುವರಿಸುವಂತಿಲ್ಲ ಅಂತ ಸಂದರ್ಭದಲ್ಲಿ ಅಲ್ಲಿಯೂ ಪೆಂಡಿಂಗ್ ಉಳಿತ ಇಂದು ಅದು ಏನಂದ್ರೆ ಅವರವರ ಹಕ್ಕು ಇಲ್ಲ ನನಗೆ ಇಲ್ಲಿ ಅವಗುಣ ಆಯ್ತಲ್ಲ ನಾನು ಮೇಲೆ ಹೋಗಬಾರ್ದು ನೀನು ಅಂತೇಳಿ ನಾವು ವಕೀಲರು ಕೂಡ ಅವರಿಗೆ ಆ ರೀತಿ ಹೇಳುವಾಗಿಲ್ಲ ನಾವು ಇಲ್ಲ ನೀನು ಸಾಕು ಬೇಡ ಇದು ಬೇಡ ನಮಗೆ ಕೇಸ್ ಒಳ್ಳೇದಿಲ್ಲ ನೀನು ಇಲ್ಲಿಗೆ ಬಿಡು ಅವರಿಗೆ ಗುಣ ಆಯ್ತಲ್ಲ ಇಲ್ಲಿಗೆ ಬಿಡು ಅಂತ ಹೇಳಿದ್ರೆ ಅವರು ಕೇಳುವುದಿಲ್ಲ ಕಕ್ಷಿಗಾರರಿಗೆ ಓ ಏನು ಯಾಕೆ ನಮ್ಮ ವಕೀಲರು ಹೀಗೆ ಮಾಡ್ತಾ ಇರ್ತಾರೆ ಒಳ ಒಪ್ಪಂದ ಆಗಿದೆ ಅಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಸಂಶಯ ಪಡುವಂತ ವ್ಯವಸ್ಥೆ ಆಗ್ತದೆ ಅದಕ್ಕಾಗಿ ನಾವು ಕೂಡ ಹೇಳುವಷ್ಟು ಹೇಳ್ತೇವೆ ಅವರಿಗೆ ಆದ್ರೆ ಕಕ್ಷಿಗಾರನ್ನು ಒತ್ತಾಯ ಪಡಿಸಲಿಕ್ಕೆ ಆಗ್ತಾ ಇಲ್ಲ ಸರಿ ಬಿ ನಾಗರಾಜ್ ರವರೇ ಹೇಳಿ ಸಾಮಾನ್ಯವಾಗಿ ವಕೀಲರ ಫೀಸ್ ಬಹಳ ತುಂಬಾ ಇದೆ ಒಂದು ಹಾರ್ಟ್ ಸರ್ಜನ್ ಅಷ್ಟು ಇದೆ ಈಗ ನನಗೆ ನ್ಯಾಯ ದೊರಕಬೇಕಾದ್ರೆ ನಮ್ಮಿಷ್ಟು ಹಣವನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ ನಾನೀಗ ಸರ್ಕಾರಿ ವಕೀಲರನ್ನು ನಿಯೋಜಿಸ್ಕೊಳ್ಳಬಹುದು ಅದರ ಕ್ರಮ ಹೇಗೆ ಯಾರಿಗೆ ಎಲ್ಲ ಸರ್ಕಾರ ವಕೀಲರು ಸಿಗ್ತಾರೆ ಉಡುಪಿಯಲ್ಲಿ ಯಾವ ವ್ಯವಸ್ಥೆ ಇದೆಯಾ ಇದು ವಕೀಲರ ಫೀಸಿನ ಬಗ್ಗೆ ಹೇಳೋದಿದ್ರೆ ಕಾನೂನು ರೀತಿಯ ವಕೀಲರಿಗೆ ನಿರ್ಧರಿಸಲ್ಪಟ್ಟಂಥ ಫೀಸ್ ಏನುಂಟು ತುಂಬ ಬ್ರಿಟಿಷ್ ಕಾಲದ ಫೀಸ್ ಆಗಿ ಉಳಿದಿದೆ ಈಗ ಹೌದಾ ಇನ್ನು ಬದಲಾವಣೆ ಆಗಿಲ್ಲ ಒಂದು ಯಾಕಂದ್ರೆ ವೈದ್ಯರಿಗೆ ಮಿನಿಮಮ್ ಇಷ್ಟೇ ತೆಗೆದುಕೊಳ್ಬೇಕು ಅಂತ ಹೇಳಿ ಹೊರಗೆ ಒಂದು ಬೋರ್ಡ್ ಹಾಕ್ಲಿಕ್ಕೆ ಇದೆ ವಕೀಲರ ಹೊರಗೆ ಇಲ್ಲ ಕೂಡ ಬೋರ್ಡ್ ನೋಡಿಲ್ಲ ನಾನು ಇಲ್ಲ ವಕೀಲರಿಗೆ ಆ ತರ ತಿದ್ದುಪಡಿಯೂ ಆಗಿಲ್ಲ ನಮ್ಮ ಇದರಲ್ಲಿ ಇನ್ನು ವಕೀಲರ ಫೀಸ್ ಬಗ್ಗೆ ವಕೀಲರ ಫೀಸಿನಿಂದ 1,500, 2,500, 5,000 ಮ್ಯಾಕ್ಸಿಮಮ್ 10,000 ಅನ್ನುವಂತ ಕಾನೂನಿನಲ್ಲಿ ವ್ಯವಸ್ಥೆ ಇದೆ ಒಬ್ಬ ಸಮರ್ಥ ವಕೀಲ ಒಬ್ಬ ಕಕ್ಷಿಗಾರನಿಗೆ ಒಂದು ದೊಡ್ಡ ಒಂದು ಕೆಲಸವನ್ನು ನಿರ್ವಹಿಸಿ ಕೊಟ್ಟಾಗ ನನ್ನ ಫೀಸನ್ನು ಇಷ್ಟು ಕೊಡುವಂಥ ತಗೊಳ್ಳುವಂಥದ್ದುಂಟು ಆದರೆ ಕಾನೂನುಬದ್ಧವಾಗಿ ಅದನ್ನು ತಗೊಳ್ಳಿಕ್ಕಾಗುತ್ತಿಲ್ಲ ಹೌದಾ ಕಾನೂನುಬದ್ಧವಾಗಿ ಇಷ್ಟು ಕೊಡಲೇಬೇಕು ನೀನಂತ ನಮಗೆ ಕ್ಲೈಮ್ ಮಾಡಲಿಕ್ಕಿಲ್ಲ ಪಕ್ಷಕಾರರು ಸ್ವ ಇಚ್ಛೆಯಿಂದ ಸಂತೋಷದಿಂದ ಕೊಡುವಂಥದ್ದು ಸರಿ ನೀವೇನು 1,00,000 ಫೀಸ್ ಕೊಟ್ಟರು ಅಂತಾದರೆ ಒಂದು 10 ಕೋಟಿಯ ಜಾಗವನ್ನ ಡೀಲ್ ಮಾಡಿ ಕೊಟ್ಟರು ವಕೀಲರು ಅವರಿಗೆ ಅದನ್ನ ಅವರಿಗೆ ಅವರಿಗೆ ಆಗ 10% ಅನ್ನುವಂತ ಒಂದು ಕಾನೂನಿಲ್ಲ ಅಲ್ಲ ಖುಷಿಯಿಂದ ಅಂತ ಇಟ್ಕೊಳ್ಳೋ ಖುಷಿಯಿಂದ ಪಾರ್ಟಿ ಕೊಟ್ಟರೆ ಕೊಡಬೇಕು ವಿನ ನಾವು ಆಸ್ ಆಫ್ ರೈಟ್ ಕ್ಲೈಮ್ ಮಾಡುವಾಗಿಲ್ಲ ಮತ್ತು ಈ ಕೋರ್ಟಿನ ವ್ಯವಸ್ಥೆಯಲ್ಲಿ ನನ್ನ ಸ್ವಾಭಿಪ್ರಾಯ ನಾವು ಎಷ್ಟೋ ಜನ ವಕೀಲರುಗಳು ಈ ಜನಸೇವೆಯನ್ನು ಮಾಡ್ತಾ ಇದ್ದೇವೆ ಜನಸೇವೆ ಅಂತ ಹೇಳಿದರೆ ಈಗ ಕಾನೂನಿನಿಂದ ಒಬ್ಬ ಬಡವನು ವಂಚಿತನಾಗಬಾರ್ದು ಅದು ಕಾನೂನಿನ ಮೂಲೋದ್ದೇಶ ಅದಕ್ಕೋಸ್ಕರ ಈ ಕಾನೂನಿನ ಸಹಾಯವನ್ನು ಕೋರಿಕೊಂಡು ಬಂದವನಿಗೆ ಅವನಿಗೆ ಕೊಡಲಿಕ್ಕೆ ಫೀಸ್ ಇಲ್ಲ ಅಂದಾಗ ಇವತ್ತಿಗೂ ನಮ್ಮ ಉಡುಪಿ ಜಿಲ್ಲೆಯಲ್ಲಾಗಲಿ ಬೇರೆ ಕಡೆಯಲ್ಲಾಗಲಿ ಉಚಿತವಾಗಿ ಸೇವೆ ಕೊಡುವವರು ತುಂಬ ನ್ಯಾಯವಾದಿಗಳಿದ್ದಾರೆ ಅಂಥ ನ್ಯಾಯವಾದಿಗಳು ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಎಷ್ಟೋ ಸಮಯದಲ್ಲಿ ಏನಾಗ್ತದೆ ಹೇಳಿದರೆ ನಾವು ಸರ್ವಿಸ್ ಕೊಟ್ಟಿರ್ತೇವೆ ಪಕ್ಷಕಾರರಿಗೆ ಹಣ ಕೊಡಲಿಕ್ಕೆ ಇರುವುದಿಲ್ಲ ಆವಾಗ ನಮಗೆ ಅವ್ರ ಹತ್ರ
ಏನು ಅದನ್ನ ವಾದ ಮಾಡಿ ಅಥವಾ ಅವರ ಹತ್ರ ಫೋರ್ಸ್ಫುಲ್ ಆಗಿ ತಕೊಳ್ಳುವಂತ ಡಿಮಾಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಅವರು ಕೊಟ್ಟ ಅಲ್ಲ ಈಗ ಸರ್ಕಾರಿ ವಕೀಲರನ್ನು ನಿಯೋಜಿಸಿಕೊಳ್ಳುವುದು ಹೇಗೆ ಅಂತ ಯಾರು ಮುಖಾಂತರ ಹೋಗಬೇಕು? ಅದು ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಹೇಳಿ ನಮ್ಮಲ್ಲಿ ಉಡುಪಿಯಲ್ಲಿದೆ. ಆ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಪ್ರಾಧಿಕಾರದಲ್ಲಿ ಒಬ್ಬರು ನ್ಯಾಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಇರ್ತಾರೆ. ಅವರು ಅಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ, ಹಾಗೆ ನಮ್ಮ ಜಿಲ್ಲಾ ನ್ಯಾಯಾಧೀಶರು ಆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು. ಅವರ ಬಳಿ ಯಾರೇ ಆಗಲಿ ನನಗೆ ಈಗ ಸರ್ಕಾರದಿಂದ ವಕೀಲರು ಬೇಕು, ನನಗೆ ಫೀಸ್ ಕಟ್ಟುವಂತ ಸಾಮರ್ಥ್ಯ ಇಲ್ಲ, ವಕೀಲರ ಫೀಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಕೋರ್ಟಿಗೆ ಕಟ್ಟುವಂತ ಫೀಸ್ ಅನ್ನು ಕಟ್ಟಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳಿ ಬಂದ್ರೆ ಅದಕ್ಕೆ ಅವರು ವಕೀಲರನ್ನು ಒಂದು ಸರ್ಕಾರದಿಂದ ನೇಮಿಸುತ್ತಾರೆ. ಅವರಿಗೆ ಬೇಕಾದ ವಕೀಲರಿಗೆ ಆಗಲಿ ಅಥವಾ ಕೋರ್ಟ್ ಖರ್ಚಿಗಾಗಲಿ ಬೇಕಾದಂತ ಎಲ್ಲ ಖರ್ಚನ್ನು ಅದು ಸರ್ಕಾರವೇ ಭರಿಸುತ್ತದೆ. ಅಲ್ಲಿ ಆ ವ್ಯವಸ್ಥೆ ಇದೆ, ಅದಕ್ಕೆ ಸೆಪರೇಟ್ ಒಂದು ಆಫೀಸ್ ಕೂಡ ಇದೆ. ಅದಕ್ಕೆ ಸುಮಾರು ಜನ ಪೆನಲ್ ಅಲ್ಲಿ ಇದ್ದಾರೆ, ಈಗ ಜೂನಿಯರ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ. ಈಗ ನಾವು ತಿಳಿದಂತ ಸಂದರ್ಭದಲ್ಲಿ ಓ ಇದು ಧರ್ಮದ ವಕಾಲತ್ತು, ಧರ್ಮದ ವಕಾಲತ್ತು ಅಂತ ಹೇಳಿದ್ರೆ ವಕೀಲ ಭೂಷಣ ಹೆಚ್ಚಿಗೆ ಪೇನ್ ತಗೊಳ್ಳೋದಿಲ್ವ ಏನ ಹೆಚ್ಚಿಗೆ ನಮ್ಗೆ ಭೂಷಣ ಇದ್ರಲ್ಲಿ ನಮ್ಗೆ ಜಯ ಸಿಕ್ಕುವಂತ ಕಷ್ಟ ಅನ್ನುವಂತದ್ದು ಜನರಿಗೆ ತಪ್ಪು ಭಾವನೆ ಬಂದಿದೆ ಅಂತ ಹೇಳಿ ನನ್ನ ಭಾವನೆ. ತಪ್ಪು ಅಭಿಪ್ರಾಯ ಅವರಿಗೆ, ಅವರು ಖಂಡಿತ ಆತರ ಇಲ್ಲ, ಪಕ್ಷಪಾತ ಇಲ್ಲದೆ ಆ ವಕೀಲರು ಸರಿಯಾಗಿ ಕೆಲಸ ಮಾಡ್ತಾರೆ. ಆದ್ರೆ ಜನರೇ ಮುಂದೆ ಬರ್ತಾ ಇಲ್ಲ, ಯಾರು ಕೂಡ ಅವರು ತಮ್ಗೆ ಬೇಕಾದಂತ ಪ್ರೈವೇಟ್ ಆಗಿ ಖಾಸಗಿ ವಕೀಲರನ್ನೇ ನೇಮಕ ಮಾಡಿಕೊಂಡು ಅವರಿಗೆ ಬೇಕಾದಂತ ಫೀಸ್ ಅನ್ನು ಕೊಡುವಂತದ್ದು ನಾವು ನೋಡಿದ್ವಿ. ಕೊರೋನಾದ ಟೈಮಲ್ಲಿ ನಾವು ಎಲ್ಲರೂ ಒಮ್ಮೆ ಒಂದು ನಮ್ಮಲ್ಲಿ ರಾಮರಾಜ್ಯ ಬರ್ತದೆ, ಸತ್ಯಯುಗ ಬರ್ತದೆ ಅನ್ನೋ ಒಂದು ಆಶೆಯನ್ನು ನಾವು ಕಂಡಿದ್ದೇವೆ. ಆ ಟೈಮಲ್ಲಿ ನಮ್ಮ ಕೊರೋನಾ ಸ್ವಲ್ಪ ತಹಬಂದಿಗೆ ಬರುವ ಸಮಯದಲ್ಲಿ ನಮಗೆ ಪುನಃ ಬಂತು, ಇಲ್ಲ ಇಲ್ಲ ಈ ಕೊರೋನಾದಿಂದಲೇ ಅದನ್ನು ಅಡ್ವಾಂಟೇಜ್ ತಗೊಂಡು ಎಲ್ಲ ಏನೇನೋ ಮಾಡಲಿಕ್ಕೆ ಸಮಯ. ಆ ಸಮಯದಲ್ಲಿ ತುಂಬ ಸಫಲರಾದ ಒಂದು ವರ್ಗ ಇದ್ದರೆ ವಕೀಲ ವರ್ಗ, ಏನೂ ಸಂಪಾದನೆ ಇಲ್ಲದೆ ತುಂಬ ಕಷ್ಟಪಟ್ಟ ನ್ಯಾಯಾಲಯ ಬಂದಿತ್ತು ಬಂದಿತ್ತು ಕಷ್ಟಪಟ್ಟ ಈ ಕಿರಿಯ ನ್ಯಾಯವಾದಿಗಳೆಲ್ಲ ತುಂಬ ಕಷ್ಟದಲ್ಲಿ ಕಕ್ಷಿಗಾರರು ಬರ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಒಂದು ಮನಸ್ಸಿಗೆ ಹೊಳೆದ ವಿಚಾರ ಏನಂತ ಹೇಳಿದ್ರೆ, ಈಗ ನಾನು ಅಲ್ಲಿ ವೈದ್ಯಕೀಯ ಕ್ಷೇತ್ರ ರಾಜಕೀಯ ಕ್ಷೇತ್ರ ಎಲ್ಲ ನೋಡುವಾಗ ನಮ್ಮ ಆ ಸಂದರ್ಭದಲ್ಲಿಯೂ ಕೋರ್ಟ್ ಓಪನ್ ಆದಾಗ 4 ಗಂಟೆ 5 ಗಂಟೆ ಅವಿರತವಾಗಿ ಪಕ್ಷಕಾರರು ಬರ್ತಾ ಇಲ್ಲ ಇತ್ತು. ನನ್ನ ಎದುರಾಡಿ ವಕೀಲರು ಕೂಡ ನನ್ನ ಎದುರಾಳಿ ವಕೀಲರನ್ನು ನಾನು ಶಾಬಾಸ್ ಅಂತ ಎಣಿಸ್ಕೊಂಡ ಒಂದು ಮನಸ್ಥಿತಿ ಇತ್ತು. ಯಾಕಂತ ಹೇಳಿದ್ರೆ ಒಂದು ದಿವಸಕ್ಕೆ ಒಂದು ಪ್ರಕರಣ 5 ಗಂಟೆ ವಾದ ಮಾಡಿ ಇನ್ನು ಸಮಯಾವಕಾಶ ಬೇಕು ಅಂತ ಹೇಳಿ ನೆಕ್ಸ್ಟ್ ಡೇಟ್ಗೆ ಇಟ್ಕೊಂಡು ಅದರ ನೆಕ್ಸ್ಟ್ ಡೇಟ್ಗೆ 3 ದಿವಸ ವಾದ ಮಾಡಿದಂತ ದೊಡ್ಡ ದೊಡ್ಡ ಪ್ರಕರಣಗಳಿವೆ. ಪಕ್ಷಕಾರರು ಬರ್ತಾ ಇರಲಿಲ್ಲ, ಹಣ ಸಿಗ್ತಾ ಇರಲಿಲ್ಲ, ಹಣವನ್ನ ನೋಡದೆ ಪಕ್ಷಕಾರರಿಗೆ ನಾವು ನ್ಯಾಯ ಒದಗಿಸಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಇಂಥ ನ್ಯಾಯಾಲಯ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇಂಥ ನ್ಯಾಯವಾದಿಗಳು ಇದ್ದಾರಲ್ಲೋ ಅನ್ನುವಂಥ ಆತ್ಮ ಸಂತೋಷ ನನಗಾಗಿತ್ತು. ಸರಿ ಸರಿ, ಅಭಿನಂದನೆಗಳು ಸರ್. ಸರಿ ದಿವಾಕರ ಶೆಟ್ಟರೇ, ಈಗ ಸಾಮಾನ್ಯ ಜನರಲ್ಲಿ ಒಂದು ಮಾತಿದೆ, ಈಗ ಸಾಮಾನ್ಯ ಜನರಲ್ಲಿ ಪೊಲೀಸರ ಬಗ್ಗೆ ಒಂದಿದೆ, ಶಿಕ್ಷಕರ ಬಗ್ಗೆ ಒಂದಿದೆ, ಹಾಗೆ ವಕೀಲರ ಬಗ್ಗೆ ಕೂಡ ಒಂದು ಮಾತಿದೆ. ಅದೇನಂತ ಹೇಳಿದ್ರೆ ನ್ಯಾಯಾಲಯದ ಒಳಗೆ ನ್ಯಾಯಾಧೀಶರದ ಮುಂದೆ ಕೋರ್ಟಿನ ಒಳಗೆ ಜಡ್ಜಿನ ಮುಂದೆ ಅವರಿಬ್ಬರು ಬಹಳ ಪರಸ್ಪರ ವಾದ ಮಾಡ್ತಾರೆ, ಹೋರಾಡುವ ಹಾಗೆ ಮಾಡ್ತಾರೆ. ಆದರೆ ಕ್ಯಾಂಟೀನಿಗೆ ಹೋಗುವಾಗ ಹೆಗಲ ಮೇಲೆ ಕೈಯಲ್ಲಿ ಹಾಕಿ ಒಬ್ಬರು ಒಟ್ಟಿಗಿರ್ತಾರೆ ಅಂತ ಹೇಳಿ. ಅಂದರೆ ಜನಸಾಮಾನ್ಯರು ಏನಿಸ್ತಾರೆ, ನೀವು ಹೊರಗೂ ಕೂಡ ವಾದ ಮಾಡಬೇಕಂತವೋ, ಅಥವಾ ನೀವು ಒಳಗೆ ಮಾತ್ರವೋ, ಅಥವಾ ನೀವು ನಿಜವಾಗಿ ಪರ ಮತ್ತು ವಿರೋಧವಾಗಿ ನ್ಯಾಯವನ್ನು ತೆಗೆದುಕೊಳ್ಳುವಂಥ ಆ ಕೆಲಸವನ್ನು ತೆಗೆದುಕೊಳ್ಳುವಾಗ ನಿಜವಾಗಿ ನಿಮ್ಮಲ್ಲಿ ವೈರತ್ರ ಇರ್ತದ, ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡಿ ನೋಡುವ. ನನಗೆ ಸಾಧಾರಣ 35 ವರ್ಷ ದಿಂದ ನಾನು ಈ ವಕೀಲ ವೃತ್ತಿ ನಡೆಸ್ತಾ ಇದ್ದೇನೆ. ಹೀಗೆ ನಾವು ಈ ವಾದ ವಿವಾದಗಳು ಕೋರ್ಟ್ನಲ್ಲಿ ನಡೀತಾ ಇರ್ತೇವೆ, ನನಗೆ ಮತ್ತು ನನ್ನ ಎದುರು ವಕೀಲರಿಗೆ. ಅವರು ಅವರ ಕಕ್ಷಿಗಾರಕ್ಕೆ ಹೋರಾಟ ಮಾಡುವಂಥದ್ದು ಸಾಮಾನ್ಯ ಸರ್ವೇಸಾಮಾನ್ಯ. ಹಾಗೆ ನಾವು ಅದೇ ರೀತಿ ನಾವು ಹೋರಾಟವನ್ನು ನಡೆಸ್ತೇವೆ. ಎಲ್ಲಿವರೆಗೆ ಅಂತೇಳಿ ನಮ್ಮ ಮನೆಯ ಹತ್ತಿರ ಆಜುಬಾಜಿಯಲ್ಲಿ ಹೇಗೆ ಜಗಳ ಆದರೆ ನಾವು ಅವರನ್ನು ಬಿಡುವುದಿಲ್ವ, ಅದೇ ರೀತಿಯಲ್ಲಿ ನಾವು ಇಲ್ಲಿ ಹೋರಾಟ ಮಾಡ್ತೇವೆ. ಯಾಕಂತೇಳಿ ನಮ್ಮದೇ ನಮಗೆ ಆದ ಅನ್ಯಾಯ ಅಂತೇಳಿಯೇ ನಾವು ಎಣಿಸಿಕೊಂಡು ವಾದ ಮಂಡಿಸುವಂಥದ್ದು. ಆ ಸಂದರ್ಭದಲ್ಲಿ ಮಾರಾಮಾರಿ ಅಂತೇಳಿ ಜೋರ್ ಜೋರ್ ಆಗುವಂಥದ್ದು ಇದೆ. ಎಲ್ಲಿವರೆಗೆ ಅಂತ ಪರ್ಸನಲ್ ಆಗಿ ನಾವು ಅಟ್ಯಾಕ್ ಮಾಡುವಂಥ ವ್ಯವಸ್ಥೆಗಳು ಇದೆ ಅಲ್ಲಿ ಇಲ್ಲ ಅಂತೇಳಿ. ಆದರೆ ಅದನ್ನೇ ನಾವು ಇಟ್ಟುಕೊಂಡು ಮಾಡುವುದಾದ್ರೆ ನಾವು ಒಬ್ಬರ ಹೋಗ ಮುಖವನ್ನು ನೋಡಲಿಕ್ಕಿಲ್ಲ, ಅದೇನಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ದು ಆ ಕೋರ್ಟ್ ಪ್ರಕರಣ ಮುಗಿಯುವವರೆಗೆ ಮಾತ್ರ.
ಅಲ್ಲಿಂದ ಹೊರ ಬಂದ ನಂತರ ನಾವೇ ಮಾತಾಡ್ತೇವೆ ಏ ಅಂತ ಮರ ನೀವು ಅಷ್ಟು ಜಗಳ ಮಾಡಿದ್ರೆ ನಾಟಕದ ಪಾತ್ರದಾರಿ ಅಷ್ಟೇ ಕೃಷ್ಣನ ಪಾತ್ರ ಮಾಡುವಾಗ ಆರು ಹೋಲಿಗೆ ಜಸ್ಟಿಸ್ ಅನ್ನು ಕೊಡುವಂತ ಚೌಕಿಯಲ್ಲಿ ಹೋಗುವಾಗ ಏನಿಲ್ಲ ರಾವಣನ ಪಾತ್ರ ಮಾಡುವಾಗ ರಾವಣನಂತೆ ಗದ್ದಿಸ ಆದ್ರೆ ಅದು ಎಷ್ಟರ ಮಟ್ಟಿಗೆ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ನಾನು ದೇವಕರ್ ಶೆಟ್ರು ಈಗ ಒಟ್ಟಿಗೆ ಬಂದಿದ್ದೇವೆ ದೇವಕರ್ ಶೆಟ್ರು ನನ್ನ ಒಪೆನೆಂಟ್ ಆಗಿ ಬಂದಾಗ ನಾನು ವಾದ ಮಾಡುವಾಗ ನನ್ನನ್ನ ಅಲ್ಲಿ ಜಡ್ಜ್ ಒಂದು ತಿಳಿದಂತ ಜಡ್ಜಸ್ ಇರ್ತಾರೆ ಹತ್ತಾರು ಪಕ್ಷಕಾರರು ಇರ್ತಾರೆ ನುರಿತ ನ್ಯಾಯವಾದಿಗಳು ಇರ್ತಾರೆ ನನ್ನ ಪಾಟು ಕಡಿಮೆ ಆಯ್ತು ಅಂತ ಹೇಳಿದ ಕೂಡಲೇ ನನಗೆ ತುಂಬಾ ಇದು ಬರ್ತದೆ ನಾನು ಗೆದ್ದೇ ಗೆಲ್ಲಬೇಕು ಈ ಕೇಸ್ ಆ ಸಂದರ್ಭದಲ್ಲಿ ನಮಗೆ ಎಷ್ಟು ಜಿದ್ದಾಜಿದ್ದಿ ಇರ್ತದೆ ಅಂತ ಹೇಳಿದ್ರೆ ಏನು ನಮ್ಮ ಕೈಯಲ್ಲಿ ಕತ್ತಿ ಇದ್ರೆ ನಾವು ದಿವಾಕರ್ ಶೆಟ್ಟರ ಮೇಲೆ ಪ್ರಹಾರ ಮಾಡ್ತೇವೋ ಅನ್ನುವಷ್ಟರ ಮಟ್ಟಿಗೆ ಘೋರವಾದ ಒಂದು ವಾದ ಆಗ್ತದೆ ಅಂದ್ರೆ ಅದರೊಳಗೆ ಪರಕಾಯ ಪ್ರವೇಶ ಅಷ್ಟೇ ಅಷ್ಟೇ ನಾನು ನನ್ನ ಕಕ್ಷಿದಾರನಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂಬುದಾಗಿ ನೀವು ಇವರ ಪರವಾಗಿ ಇವರು ಅಷ್ಟೇ ಯಾಕೆಂದ್ರೆ ಯಕ್ಷಗಾನದಲ್ಲಿ ನೀವು ಹೇಳಿದ ಹಾಗೆ ರಾವಣ ಮತ್ತು ರಾಮ ಇವರ ನಡುವೆ ಹೋರಾಟ ಆಗುತ್ತೆ ಅಂದ್ರೆ ಚೌಕಿಯಲ್ಲಿ ಹೋಗುವ ಒಟ್ಟಿಗೆ ಕೂತ್ಕೊಂಡು ಬೇಡಿ ಹೇಳಿ ಹಾಗೆ ಹಾಗೆ ಅಲ್ಲ ಅಷ್ಟೇ ಅಲ್ಲ ಈಗ ಕಕ್ಷಿಗಾರಿಗೂ ಕೂಡ ನೀವು ಹೇಳಿದ ಹಾಗೆ ಸಂಶಯ ಬರುವಂತದ್ದು ಕೂಡ ಸ್ವಾಭಾವಿಕ ಯಾಕಂತ ಹೇಳಿದ ಅವರು ಜಗಳ ಮಾಡಿದ್ರು ಇವತ್ತಿಗೆ ಒಟ್ಟಿಗೆ ಇದ್ದಾರೆ ಏನು ನಮ್ಮ ವಕೀಲರು ವಕೀಲರೆಲ್ಲ ಒಟ್ಟಾಗಿದ್ದಾರೆ ಏನು ಕತೆ ನಂದೇನು ಕೇಸ್ ಉಲ್ಟಾ ಈ ಸಂಶಯ ವ್ಯಕ್ತಪಡಿಸಿದಂತ ಎಷ್ಟೋ ಕಕ್ಷಿಗಾರರು ಇದ್ದಾರೆ ಇದ್ದಾರೆ ಹೌದು ಕಡೆಗೆ ನಾವು ಅವರಿಗೆ ತಿಳಿ ಹೇಳ್ತೀವಿ ಆ ತರ ಅಲ್ಲ ಈ ತರ ದಿ ಎಂಡ್ ಆಫ್ ದಿ ಡೇ ನನ್ನ ಕಕ್ಷಿಗಾರನಿಗಾಗಿ ನಾನು ಈ ವಾದ ಮಾಡಬಹುದಿತ್ತು ಕ್ರಾಸ್ ನಲ್ಲಿ ಈ ಪ್ರಶ್ನೆಯನ್ನು ಹಾಕಬಹುದಿತ್ತು ಅಯ್ಯೋ ಈ ವಾದವನ್ನ ನಾನು ಮಾಡದೆ ಚ್ಯುತಿ ಮಾಡಿದ್ನ ಅನ್ನುವಂತ ನೋವು ನಮಗೆ ಬರಬಾರದು ಅದಕ್ಕೋಸ್ಕರ ಎಷ್ಟು ಸಾಧ್ಯ ನಮಗೆ ಕೆಲವೊಮ್ಮೆ ನ್ಯಾಯಾಧೀಶರು ಯಾಕಪ್ಪ ಇಷ್ಟು ವಾದ ಮಾಡ್ತೀಯಾ ಅಂತ ಕೇಳ್ತಾರೆ ನಿಲ್ಸಿ ಸಾಕು ಯಾಕೆ ಇಷ್ಟು ಸಾಕು ನಮಗೆ ಅರ್ಥ ಆಯ್ತು ಹೇಳ್ತಾರೆ ನಮಗೆ ನಾಳೆ ಎಲ್ಲಿಯಾದರೂ ಪ್ರಕರಣ ನಮಗೆ ವಿರುದ್ಧ ಆದ್ರೆ ಅಯ್ಯೋ ನಾನು ಈ ಪಾಯಿಂಟ್ ಅನ್ನು ಹೈಲೈಟ್ ಮಾಡದೇ ಇದ್ದದ್ರಿಂದ ಆಯ್ತೋ ಏನೋ ಅನ್ನುವ ನೋವು ನಮ್ಮನ್ನು ಕಾಡ್ತದೆ ಆ ಒಂದು ನೋವು ಕಾಡಬಾರ್ದು ಅನ್ನೋದಕ್ಕೆ ನಮ್ಮಲ್ಲಿ ಇದ್ದ ಎಲ್ಲಾ ಸಾಮರ್ಥ್ಯವನ್ನ ನಾವು ಹಾಕ್ತೇವೆ ಹಾಗಾಗಿ ನಾಳೆ ನಾವು ವ್ಯತೆ ಪಡಿಬಾರದು ವ್ಯತೆ ಆಗಬಾರ್ದು ಮತ್ತೆ ರಿಸಲ್ಟ್ ಏನೇ ಬರಲಿ ಸರಿ ಸರಿ ಕರ್ಮಣ್ಯವಾಧಿಕಾರ ಏನೇ ಆಗಲಿ ನಾವು ಮಾಡಿದಂತ ಕರ್ಮ ಸರಿಯಾಗಿರಬೇಕು ಅನ್ನುವ ಹೋರಾಟ ಇರ್ತದೆ ಸರ್ ಈಗ ನೀವು ಬಹಳ ವಾದ ವಿವಾದ ಆಗದಂತೆ ನೀವು ಮಾಡ್ತೀರಿ ವಾದವನ್ನು ಆಲಿಸಿ ನ್ಯಾಯಾಧೀಶರು ನ್ಯಾಯವನ್ನು ಕೊಡ್ತಾರೆ ಅಷ್ಟರಲ್ಲಿ ನನಗೆ ಖುಷಿ ಇಲ್ಲ ನಾನು ಹೈಕೋರ್ಟ್ಗೆ ಹೋಗ್ತೇನೆ ಹೈಕೋರ್ಟ್ನಲ್ಲಿ ಖುಷಿ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತೇನೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಹೈಕೋರ್ಟ್ನಲ್ಲಿ ಅಥವಾ ಕೆಳಗಿನ ಕೋರ್ಟ್ಗಳಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ತಾವು ವಾದ ಮಾಡಿದ್ದು ಎಲ್ಲ ನೀರ ಮೇಲೆ ಹೋಮ ಇಟ್ಟಾಗೆ ಆಗುತ್ತಾ ಅಥವಾ ಏನಾದರೂ ಅದರ ಎವಿಡೆನ್ಸನ್ನು ಕೇಳ್ತಾರಾ ಕೆಳ ನ್ಯಾಯಾಲಯದಲ್ಲಿ ಏನಾಗಿದೆ ಇಲ್ಲ ಇಲ್ಲ ಏನು ನೀರಿನಲ್ಲಿ ಹೋಮ ಅಂತ ಆಗುದಿಲ್ಲ ಈಗ ಕೆಳ ನ್ಯಾಯಾಲಯ ಅನ್ನುವಂಥದ್ದು ಒಂದು ನಾವು ಕಟ್ಟಡ ಕಟ್ಟುವಾಗ ಫೌಂಡೇಶನ್ ಫೌಂಡೇಶನ್ ಓಕೆ ಓಕೆ ಅಲ್ಲಿ ಅಂದ್ರೆ ವ್ಯಾಲಿಡ್ ಅದು ಅದು ಅಲ್ಲಿ ನಾವು ಏನು ಏನು ಫೌಂಡೇಶನ್ ಹಾಕಿರ್ತೇವೆ ಅದರ ಆಧಾರದಲ್ಲೇ ಮೇಲ್ ನ್ಯಾಯಾಲಯದಲ್ಲಿ ತೀರ್ಮಾನ ಇತ್ಯಾದಿ ಬರುವಂಥದ್ದು ಮೇಲೆ ಈಗ ಹೈಕೋರ್ಟ್ನಲ್ಲಿ ಪ್ರಕರಣ ಹೋದಾಗ ಎರಡನೇ ಮೇಲ್ಮನವಿ ಬಂದಾಗ ಅಲ್ಲಿ ಕ್ವಶನ್ ಆಫ್ ಲಾ ಮಾತ್ರ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಕೆಳ ಕೋರ್ಟ್ನಲ್ಲಿ ನಮಗೆ ಕ್ವಶನ್ ಆಫ್ ಲಾ ಕ್ವಶನ್ ಆಫ್ ಫ್ಯಾಕ್ಟ್ ಎರಡನ್ನೂ ಅದನ್ನು ತುಲನೆ ಮಾಡಿ ತೀರ್ಪು ಕೊಡಬೇಕಾಗ್ತದೆ ಕ್ವಶನ್ ಆಫ್ ಫ್ಯಾಕ್ಟ್ ಇಂಥ ವ್ಯಕ್ತಿ ಇಂಥ ಕಾರ್ಯವನ್ನು ಮಾಡಿದ್ದ ಅನ್ನುವಂಥದ್ದು ಇಂಥ ವ್ಯಕ್ತಿ ಇಂಥ ಕೆಲಸವನ್ನು ಮಾಡಿದ್ದಾನೆ ಅದಕ್ಕೆ ಯಾವ ಸೆಕ್ಷನ್ ಅಡಿ ಯಾವುದ ಕಾಯ್ದೆಯಲ್ಲಿ ಶಿಕ್ಷೆ ಅನ್ನುವಂಥದ್ದು ಲಾಕ್ಕೆ ಸಂಬಂಧಪಟ್ಟದ್ದು ಕೆಳ ಕೋರ್ಟ್ನಲ್ಲಿ ಅವ ಮಾಡಿದಂಥ ಕೃತ್ಯ ಅದು ಯಾವ ಕಾನೂನಿಗೆ ಒಳಪಟ್ಟಿದೆ ಅನ್ನುವಂಥ ಕಾನೂನು ವ್ಯವಸ್ಥೆ ಎರಡನ್ನೂ ತುಲನೆ ಮಾಡಿ ಒಂದು ತೀರ್ಮಾನ ಕೊಡ್ತಾರೆ ಅಲ್ಲಿ ಹಾಕಿಕೊಟ್ಟ ಏನು ತಳಹದಿ ಇದೆ ಈಗ ಕೆಳ ಕೋರ್ಟ್ನಲ್ಲಿ ನಾವು ಒಬ್ಬ ಕಕ್ಷಿಗಾರನನ್ನ ಕಟೆಕಟೆಯಲ್ಲಿ ನಿಲ್ಲಿಸಿ ಕೆಲವೊಂದು ಪ್ರಶ್ನೆ ಹಾಕ್ತೇವೆ ಅವನ ಬಾಯಲ್ಲಿ ಕೆಲವು ಸತ್ಯ ವಿಚಾರಗಳು ಆ ಕಟಕಟೆಯಲ್ಲಿ ನಿಂತಾಗ ಬರ್ತದೆ ಇದು ನಮ್ಮ ಕೋರ್ಟಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಕಟಕಟೆಯಲ್ಲಿ ಬಂದು ನಿಂತಾಗ ನಾವು ಕಾನೂನನ್ನು ಕೋರ್ಟಿನ ವ್ಯವಸ್ಥೆಯನ್ನು ಕೆಲವೊಮ್ಮೆ ದೂರ್ತೇವೆ ನಿಜವಾಗಿ ಅಲ್ಲಿ ಹತ್ತಿರಕ್ಕೆ ಹೋಗಿ ನೋಡಿದಾಗ ಕೋರ್ಟಿನ ವ್ಯವಸ್ಥೆ ನಮ್ಮದು ಎಷ್ಟು ಚೆನ್ನಾಗಿದೆ ಹೇಳಿದರೆ ಒಬ್ಬ ವ್ಯಕ್ತಿ ಸತ್ಯ ವಿಚಾರ ಸತ್ಯವಂತ ಅಂತಾದರೆ ಅವನು ಕಟಕಟೆಯಲ್ಲಿ ಬಂದು ನಿಂತಾಗ ಸತ್ಯವನ್ನು ಬಿಟ್ಟು ಬೇರೇನು ಹೇಳಲಿಕ್ಕಾಗೋದಿಲ್ಲ ಅವನ ಬಾಯಲ್ಲಿ ಅದೇ ಪೋಣಿಸಿ ಕತೆ ಕಟ್ಟಿ ಬಂದ ಮೇಲೆ ನಿಂತ ಅಂತಾದ್ರೆ ಅವನನ್ನು ಅಡ್ಡ ಪಾಟಿ ಸವಾಲು ಮಾಡುವಾಗ ಯದ್ವಾ ತದ್ವ ಉತ್ತರ ಕೊಟ್ಟು ಅವನು ಕೊಡುವಂತ ವಿಚಾರ ಅವನು ಹೇಳಿದಂತ ವಿಚಾರ ಸುಳ್ಳು ಅನ್ನುವ ಒಂದು ಅಂದ್ರೆ ಕಟ್ಟಿಕೊಟ್ಟಂತ ಬುತ್ತಿಯಲ್ಲಿ ನಿಲ್ಲಲ್ಲ ಅಂತ ಹೇಳು ಮಾಹಿತಿ ನಮಗೆ ಬರ್ತದೆ ಸತ್ಯ ಇದು ಇದು ಅಕ್ಷರಶಃ ಒಂದು ನಡೆಯುವಂತ ವಿಚಾರ ಸತ್ಯ ವಿಚಾರ ಹಾಗಾಗಿ ಏನು ಆ ವ್ಯಕ್ತಿಯಲ್ಲಿ ಕಟಕಟೆಯಲ್ಲಿ ನಿಂತು ಹೇಳ್ತಾನೆ ಆ ಅಡ್ಮಿಷನ್ ಹೇಳ್ತೇವೆ ಒಂದು ವಿಚಾರವನ್ನು ಒಪ್ಪಿಬಿಡ್ತಾನೆ ಆ ಒಪ್ಪಿದ ವಿಚಾರ ಮತ್ತೆ ಅಡ್ಮಿಟೆಡ್ ಫ್ಯಾಕ್ಟ್ ನೀಡ್ ನಾಟ್ ಬಿ ಪ್ರೂವ್ಡ್ ಅಂತ ಕಾನೂನು ಹೇಳ್ತದೆ ಒಮ್ಮೆ ಒಂದು ವಿಚಾರವನ್ನು ಒಪ್ಪಿಬಿಟ್ರೆ ಅದನ್ನು ಮತ್ತೆ ಅಲ್ಲಗಳಿಲಿಕ್ಕೆ ಯಾರಿಂದು ಆಗುವುದಿಲ್ಲ ಆ ವ್ಯಕ್ತಿ ತನ್ನ ಬಾಯಿಂದಲೇ ಕಟಕಟೆಯಲ್ಲಿ ಒಪ್ಪಿದಂಥ ವಿಚಾರ
ಮೇಲ್ಮನವಿಯಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ಅಲ್ಲ ಅವರು ಹೇಳ್ಬೋದಲ್ಲ ನನಗೆ ಬೆದರಿಕೆ ಇತ್ತು ಆ ಗಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ನಾನು ಈಗ ಹೇಳಿದೆ ಅಲ್ಲ ಕಟಕಟೆಯಲ್ಲಿ ಬಂದು ಹೇಳುವಾಗ ಅವನು ಯಾವುದೇ ಬೆದರಿಕೆಗೆ ಇದಕ್ಕೆ ಒಳಗಾಗಿ ಹೇಳುವಂತದ್ದಲ್ಲ ಈವನ್ ಅಲ್ಲಿ ಕೂಡ ಪ್ರಶ್ನೆ ಬೀಳ್ತದೆ ಅವನನ್ನ ನೋಡಿ ನೀವು ಯಾವುದಾದರೂ ಈಗ ಕೆಲವೊಂದು ಪ್ರಕರಣದಲ್ಲಿ ಯಾವುದೇ ಒತ್ತಡ ಬೆದರಿಕೆಗೆ ಒಳಗಾಗಿ ನೀನು ಇಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೋರ್ಟ್ನ ಮುಂದೆ ಕೊಡ್ತಾ ಇದ್ದೀಯ ಅನ್ನುವಂತ ಅಡ್ಡ ವಿಚಾರಣೆ ಕೂಡ ನಡೆಯುತ್ತದೆ ಅದನ್ನೆಲ್ಲ ತುಲನೆ ಮಾಡಿ ಅದನ್ನೆಲ್ಲ ವಿಮರ್ಶಿಸಿ ಅವನು ಹೇಳುವಂತ ವಿಚಾರವನ್ನ ವಿಮರ್ಶಿಸಿ ಅಲ್ಲಿ ಪ್ರಕರಣ ಇದು ಅದನ್ನ ಟೈಪ್ ಮಾಡ್ಕೊಳ್ತಾರೆ ಸರಿ ಈಗ ಮಾಧ್ಯಮದಲ್ಲಿ ಕೋರ್ಟಿನ ಬಗ್ಗೆ ವಕೀಲರ ಬಗ್ಗೆ ಅನೇಕ ಫಿಲ್ಮ್ಗಳು ಬರ್ತವೆ ಸೀರಿಯಲ್ಗಳು ಬರ್ತವೆ ತಾವು ನೋಡಿರಬಹುದು ಬಹಳ ಹಿಂದೆ ಮುಕ್ತ ಮುಕ್ತ ಅಂತ ಹೇಳಿ ಒಂದು ಸೀರಿಯಲ್ ಬರ್ತಿತ್ತು ಅದರಲ್ಲಿ ನಿಜವಾಗಿ ಆ ನಿರ್ದೇಶಕರು ವಕೀಲರ ಬಗ್ಗೆ ನ್ಯಾಯಾಲಯದ ಬಗ್ಗೆ ನ್ಯಾಯಾಧೀಶರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ಇತ್ತೀಚೆಗಿನ ಕೆಲವು ಫಿಲ್ಮ್ಗಳಲ್ಲೆಲ್ಲ ಅವಹೇಳನ ಬರುತ್ತೆ ಒಂದು ರೀತಿಯ ನೀವೇ ಒಂದು ತುಳು ಚಿತ್ರದ ಬಗ್ಗೆ ಒಂದು ಕೋರ್ಟಿಗೆ ಮೊರೆ ಹೋದದ್ದೆಲ್ಲ ಇದೆ ಆದರೆ ನಮ್ಮಲ್ಲಿ ಮಾತ್ರ ನಾವು ಹೋಗ್ತೀರ ಆದರೆ ನೀವು ಹಿಂದಿ ಸಿನಿಮಾಗಳನ್ನು ನೋಡಿದರೆ ಬಹಳ ನಿಮ್ಮ ಹೆಸರಿನಲ್ಲೇ ಫಿಲ್ಮ್ಗಳಾಗಿವೆ ಜಾಲಿ ಎಲ್ ಎಲ್ ಬಿ ಅಂತೇಳಿ ಎಲ್ಲ ಆಗಿದೆ ಈ ರೀತಿಯಲ್ಲಿ ನೋಡುವಾಗ ತಮ್ಮ ಒಂದು ಶ್ರೇಷ್ಠ ಕೆಲಸ ನ್ಯಾಯದಾನ ಅಂತ ಹೇಳಿದ್ರೆ ಶ್ರೇಷ್ಠ ದಾನ ಅದರಂದರೆ ಪಾಪದ ಎಲ್ಲ ಇದೆಲ್ಲ ನಿಮ್ಮ ಮೇಲೆ ಬರುತ್ತೆ ಅಪರಾಧ ಮಾಡಿದವನ ಆರೋಪಿ ಅಂತ ಹೇಳಿ ನಾವು ವಾದ ಮಾಡಿ ಹೇಳಿದರೆ ಅದರ ನೀವು ನಿಮ್ಮ ಮೇಲೆ ಹೊರಕೊಳ್ಬೇಕಾಗುತ್ತೆ ಈ ಮಾಧ್ಯಮಗಳನ್ನು ತಮ್ಮನ್ನು ತುಚ್ಛೀಕರಿಸಿ ತೋರಿಸುವಾಗ ಅಥವಾ ವೈಭವೀಕರಿಸಿ ತೋರಿಸುವಾಗ ನಿಮಗೆ ಹೇಗೆ ಅನ್ನಿಸ್ತದೆ ಈ ಜನರಿಗೆ ಒಂದು ತಪ್ಪು ಸಂದೇಶ ಮಾಧ್ಯಮ ಮತ್ತು ಫಿಲ್ಮಲ್ಲಿ ಕೋರ್ಟ್ ಅಂತ ಏನು ತೋರಿಸ್ತಾರ ಅದು ವಾಸ್ತವಿಕಾಂಶಕ್ಕೆ ವಿರುದ್ಧವಾಗಿದೆ ಅಲ್ಲಿ ನಿಜವಾಗಿ ಸತ್ಯಕ್ಕೆ ದೂರವಾಗಿದೆ ಸತ್ಯಕ್ಕೆ ಏನಂದ್ರೆ ಕೋರ್ಟ್ನಲ್ಲಿ ಪ್ರಕರಣ ಹೇಗೆ ನಡೀತದೆ ಅನ್ನೋದನ್ನ ಅಷ್ಟು ಯಥಾವತ್ತಾಗಿ ಯಾವುದೇ ಸಿನಿಮಾ ಇದರಲ್ಲಿ ಕಾಣಿಸ್ತಾ ಇಲ್ಲ ಆದ್ರಿಂದಾಗಿ ಮುಕ್ತ ಸೀರಿಯಲ್ ಅಲ್ಲ ಮುಕ್ತ ನಾನು ನೋಡಿದ್ದೇನೆ ಮುಕ್ತ ಅದು ಕ್ರಿಮಿನಲ್ಗೆ ಸಂಬಂಧಪಟ್ಟಂತ ಪ್ರಕರಣವನ್ನು ನಡೆಸಿದ್ರು ಸೀತಾರಾಮ ನಿಜವಾಗಿ ಕೋರ್ಟಿನ ಏನು ಪ್ರೊಸೀಜರಲ್ ಆಸ್ಪೆಕ್ಟ್ ಇದೆಯಾ ಅದನ್ನು ಅವರು ತಂದಿದ್ದಾರೆ ಅದಕ್ಕೆ ಮೆಚ್ಚಬೇಕು ಮತ್ತೆ ನಾವು ನೋಡ್ತೇವೆ ಚಾಲಿ ಪೋಲಿಲು ಅಂಥದ್ದೆಲ್ಲ ಸಿನಿಮಾದಲ್ಲಿ ಎಲ್ಲ ಬಂದು ಕೋರ್ಟ್ ಪ್ರೊಸೀಡಿಂಗ್ ಆಗ್ತಾ ಇರುವಾಗ ನಿಲ್ಲಿಸುವಂಥದ್ದು ಅದೆಲ್ಲ ಮಾಡಲಿಕ್ಕೆ ಇಲ್ಲ ಮಾಡಿದರೂ ಕೂಡ ಅಂಥ ವ್ಯಕ್ತಿಯ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ ಯಾವುದೇ ಆಗಲಿ ಒಂದು ಕೋರ್ಟಿನಲ್ಲಿ ಕೋರ್ಟಿನ ವಕೀಲರಾಗಲಿ ಅಥವಾ ನ್ಯಾಯಾಧೀಶರಾಗಲಿ ಅಥವಾ ಸ್ಟಾಫ್ ಆಗಲಿ ಕೋರ್ಟ್ ಡೆಕರಂ ಅನ್ನುವಂಥದ್ದು ಮೇಂಟೈನ್ ಮಾಡಬೇಕು ಆರೋಪಿ ಕೂಡ ಬರುವಾಗ ತಲೆ ತಗ್ಗಿಸಿ ನಮಸ್ಕರಿಸಿ ಕೋರ್ಟ್ ಆ ಪೀಠಕ್ಕೆ ನಮಸ್ಕರಿಸಿ ನ್ಯಾಯಾಧೀಶರಿಗೆ ಅಲ್ದಿದ್ರು ಪೀಠಕ್ಕೆ ನಮಸ್ಕರಿಸುವಂತ ಮತ್ತು ಅದನ್ನು ಮಾಡಲೇಬೇಕಾದಂಥದ್ದು ಅದರಲ್ಲಿ ಬದ್ಧತೆ ಇದೆ ಅವರು ಮಾಡಿ ಆನಂತರ ಬರಬೇಕು ಹಾಗೆ ಹೋಗಬೇಕು ಒಂದು ವೇಳೆ ಅವರು ಅದಕ್ಕೆ ವ್ಯತಿರಿಕ್ತವಾಗಿ ಮಾಡಿದರೆ ನ್ಯಾಯಾಧೀಶರು ಅಂಥ ವ್ಯಕ್ತಿಗಳ ಮೇಲೆ ಅವರ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿ ಮಾಡ್ಬೋದು ಒಂದು ಎರಡನೇಯಾಗಿ ಬೇರೆ ಎಲ್ಲ ನಾನು ಸಿನಿಮಾದಲ್ಲಿ ನಾನು ನೋಡಿದ್ದೇನೆ ಎಲ್ಲ ಕಂಪ್ಲೀಟ್ ರಾಂಗ್ ಮೆಸೇಜನ್ನು ಈ ಜನರಿಗೆಲ್ಲ ಕೊಡುವಂಥದ್ದು ಅದು ಬಹಳ ತಪ್ಪು ನಿಜವಾಗಿ ಕೆಲವು ಈ ನಾವು ಚಾಲಿ ಪೋಲಿಲಿರ್ಬೇಕು ಒಂದು ತುಳು ಸಿನಿಮಾದಲ್ಲಿ ಹಾಗೆ ಅದಕ್ಕೆ ನಾವು ಕೋರ್ಟ್ಗೆ ಹೋಗಿದ್ದಾರೆ ಮಂಗಳೂರಿನಲ್ಲೆಲ್ಲ ಮಂಗಳೂರಿನ ವಕೀಲರೊಬ್ಬರು ಶಶಿರಾಜ್ ಕೌರ್ ಅಂತ ಕೋವಿಡ್ ಟೈಮಲ್ಲಿ ಒಂದು ನಾಟಕ ಬರೆದಿದ್ದಾರೆ ಎಸ್ ಯುವರ್ ಆನರ್ ಅಂತ ಅದನ್ನು ತಾವು ನೋಡಿ ಅದರಲ್ಲಿ ಅವರು ವಕೀಲರಾಗಿರೋದ್ರಿಂದ ಒಬ್ಬ ನ್ಯಾಯಾಧೀಶರು ಒಂದು ಪ್ರಕರಣದಲ್ಲಿ ಬೀಳ್ತಾರೆ ಆವಾಗ ಅವರ ಪರವಾಗಿ ಒಬ್ಬ ನ್ಯಾಯವಾದಿ ಅವರ ವಿರುದ್ಧವಾಗಿ ವಾದಕ್ಕೆ ನಿಲ್ತಾನೆ ಆ ನ್ಯಾಯಾಧೀಶರಿಗೂ ಈ ವಾದಿಗೂ ಅಸಮಾಧಾನ ಇರ್ತದೆ ಅದನ್ನು ಅಡ್ವಾಂಟೇಜ್ ತಗೊಂಡು ಆ ನ್ಯಾಯವಾದಿ ಆ ನ್ಯಾಯಾಧೀಶರ ವಿರುದ್ಧ ಪ್ರಕರಣವನ್ನು ಅಸಾಧಾರಣವಾಗಿ ನಡೆಸ್ತಾನೆ ಈ ಒಂದು ಇದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಹೌದು ಆ ಒಂದು ಕೋರ್ಟಿನ ಸೀನು ಇದೆಲ್ಲ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅದರಲ್ಲಿ ಅಂತ ಒಂದು ನಾವು ಇದ್ದ ವ್ಯವಸ್ಥೆಯನ್ನ ಇದ್ದ ಹಾಗೆ ಕೋರ್ಟ್ನ ವ್ಯವಸ್ಥೆಯನ್ನ ಇವತ್ತಿಗೂ ನಾವು ಸಾರ್ವಜನಿಕರಿಗೆ ಕೊಟ್ಟಲ್ಲಿ ಸಿನಿಮಾ ನಾಟಕ ರೂಪದಲ್ಲಿ ಇವತ್ತಿಗೂ ಜನ ಅದನ್ನು ಮೆಚ್ಚಿಕೊಳ್ತಾರೆ ಸರಿ ಈಗ ಇನ್ನೊಂದು ಅದೇ ಪ್ರಶ್ನೆ ಕೇಳ್ತೇನೆ ನಾವು ಈಗ ನಾವು ಇಲ್ಲಿ ಕೂತ್ಕೊಂಡು ಮಾತನಾಡ್ತೇವೆ ಈಗ ಅನೇಕ ಚಾನೆಲ್ಗಳಿವೆ ನ್ಯೂಸ್ ಆ್ಯಂಕರ್ಗಳೇ ಜಡ್ಜ್ಗಳಾಗಿದ್ದಾರೆ ನ್ಯೂಸ್ ಆ್ಯಂಕರ್ಗಳೇ ವಾದಿಗಳಾಗಿದ್ದಾರೆ ನೀವು ಕರೀತೀರಿ ಅವರಿಗೆ ಮಾತನಾಡಲಿಕ್ಕೆ ಬಿಡುತ್ತಿಲ್ಲ ಸಿ ಡಿ ಪ್ರಕರಣವನ್ನು ತೆಗೆದುಕೊಳ್ಳಿ ಅಥವಾ ಟಿ ಪಿ ಪ್ರಕರಣವನ್ನು ತೆಗೆದುಕೊಳ್ಳಿ ಅಥವಾ ಕೋವಿಡ್ ಪ್ರಕರಣವನ್ನು ತೆಗೆದುಕೊಳ್ಳಿ ಮಾಸ್ಕ್ ಪ್ರಕರಣವನ್ನು ತೆಗೆದುಕೊಳ್ಳಿ ನೀವು ಈ ಬಿ ಎ ಎಲ್ ಎಲ್ ಬಿ ಮಾಡ್ತೀರಿ ಎಮ್ ಬಿ ಕಾಮ್ LLM ಮಾಡ್ತೀರಿ 5 ವರ್ಷದ ಕೋರ್ಸ್ ಮಾಡ್ತೀರಿ ಅಷ್ಟು ಕಲಿತುಕೊಂಡು ಬಂದು ಈ ಪತ್ರಕರ್ತರೇ ಮಾಧ್ಯಮದ ಮೇಲೆ ಓದ್ಕೊಂಡು ಜಡ್ಜನಾಗಿ ವರ್ತಿಸ್ತಾರಲ್ಲ ಹಾಗೇನಿಸ್ತಾನಿಸ್ತದೆ ಹೌದು ಸರಿ ಅದು ಸರಿ ಅದು ತಪ್ಪು ಹಾಗೆ ಮಾಡುವಂಥದ್ದು ಕೇವಲ ತಪ್ಪು ಮತ್ತು ಅಷ್ಟೇ ಅಲ್ಲ
ಈಗ ಟಿವಿ ಮಾಧ್ಯಮದಲ್ಲಿ ಅಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿಯೂ ಕೂಡ ಅವರ ಬಗ್ಗೆ ಈ ಇನ್ವೆಸ್ಟಿಗೇಷನ್ ಒಂದು ಪ್ರಕರಣ ಇನ್ವೆಸ್ಟ್ ತನಿಖಾ ತನಿಖೆಯಲ್ಲಿರುವಂತ ಸಂದರ್ಭ ತನಿಖಾಧಿಕಾರಿಗೆ ಬಿಟ್ಟು ಆ ತನಿಖೆಯ ಅಂಶ ಹೊರಗೆ ಬರಬಾರದು ಆದರೆ ಮಾಧ್ಯಮಕ್ಕೆ ಹೇಗೆ ಅದು ಲೀಕ್ ಆಗ್ತಿದೆ ಅನ್ನುವಂತದ್ದು ಬಹಳ ವಿಶೇಷ ಅಲ್ಲಿ ಆರೋಪಿಗಾಗ್ಲಿ ಅಥವಾ ಪ್ರತ್ಯಾರೋಪಿಗಾಗ್ಲಿ ಒಂದು ರೀತಿ ಅಡ್ವಾಂಟೇಜ್ ಸಿಗೋದಿಲ್ವಾ ಖಂಡಿತ ಖಂಡಿತ ಸಿಗ್ತದೆ ಅದಕ್ಕೆ ಬೇಕಾದ ಅದೇ ಕೇಳುವಂತದ್ದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದು ಸಾಕ್ಷಿ ಪ್ರಚೋದನೆ ಆಗೋದಿಲ್ಲ ಇನ್ಫ್ಲುಯೆನ್ಸ್ ಆಗೋದಿಲ್ಲ ಹೌದು ಖಂಡಿತ ಅದು ಮಾಧ್ಯಮದ ಮಾಧ್ಯಮಕ್ಕೆ ಅದು ಹೇಗೆ ಬಂತು ಅನ್ನುವಂತದ ಬಗ್ಗೆ ಮೊದಲು ತನಿಖೆ ಆಗಬೇಕು ನಿಜವಾಗಿ ಯಾಕಂತ ಹೇಳಿದ್ರೆ ಅದು ಕ್ರಿಮಿನಲ್ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಅನ್ನುವಂತದ್ದು ವೆರಿ ಇಂಪಾರ್ಟೆಂಟ್ ಸೀಕ್ರೆಟ್ ಮೇಂಟೇನ್ ಹೌದು ಸೀಕ್ರೆಟ್ ಮೇಂಟೇನ್ ಮಾಡಬೇಕು ಯಾಕಂತ ಹೇಳಿ ಚಾರ್ಜ್ ಶೀಟ್ ಹಾಕುವವರೆಗೆ ಯಾವ ಸಾಕ್ಷಿಯನ್ನು ಎಲ್ಲಿ ಬೇಕಾದರೂ ಉಲ್ಟಾ ಮಾಡಲಿಕ್ಕೆ ಸಾಧ್ಯತೆಗಳಿದೆ ಪಿರಿಯಾದಿದಾರರು ಆಗಲಿ ಬೇರೆ ಸಾಕ್ಷಿಗಳನ್ನಾಗಲಿ ಆರೋಪಿಗಳಾಗಲಿ ಆರೋಪಿಗಳ ಜನರಾಗಲಿ ಅವರಿಗೆ ಸಂಬಂಧಪಟ್ಟ ಜನರಾಗಲಿ ಅದಕ್ಕೆ ಏನಾದರೂ ಮಾಡಿ ಆ ಒಳಸಂಚಿನಿಂದ ಅದನ್ನು ತಿರುಗಿಸುವಂತ ಸಾಧ್ಯತೆ ಇದೆ ಆದರೂ ನ್ಯಾಯಾಲಯದಲ್ಲಿ ನ್ಯಾಯಾಲಯ ಪ್ರಕರಣ ನಡೆಯುವಂತ ಸಂದರ್ಭದಲ್ಲಿ ಏನೇ ಆಗಲಿ ಬಟ್ ಆ ತನಿಖಾ ಸಂದರ್ಭದಲ್ಲಿ ಆ ತರ ಲೀಕ್ ಆಗಿ ಮಾಧ್ಯಮಕ್ಕಾಗಲಿ ಪತ್ರಿಕೆಗಾಗಲಿ ನೀಡುವಂತದ್ದು ಬಹಳ ತಪ್ಪು ಅದು ತನಿಖಾಧಿಕಾರಿ ಯಾಕೆ ಮಾಡ್ತಾರೆ ಅನ್ನುವಂತದ್ದೇ ಬಹಳ ವಿಶೇಷ ಸರ್ಕಾರವಾಗಲಿ ಅದಕ್ಕೆ ಹೋಮ್ ಮಿನಿಸ್ಟರ್ ಅವರಾಗಲಿ ಯಾಕೆ ಕ್ರಮ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿಯೂ ಕೂಡ ಅದೊಂದು ವಿಶೇಷ ಸರ್ಗೆ ತಿಳಿದ ಹಾಗೆ ಈಗ ಮಾಧ್ಯಮದಲ್ಲಿ ಒಂದು ನಂಬಿಕೆ ಇದೆ ಏನಂತ ಹೇಳಿದ್ರೆ ಒಂದು ಪ್ರಾಣಿ ನಾಯಿ ಒಬ್ಬ ಮನುಷ್ಯನಿಗೆ ಕಚ್ಚಿತು ಅನ್ನೋದು ಮಾಧ್ಯಮಕ್ಕೆ ಅದು ಒಂದು ವಿಶೇಷವಾದ ಒಂದು ನ್ಯೂಸ್ ಅಲ್ಲ ಸುದ್ದಿ ಅಲ್ಲ ಅದೇ ನಾಯಿ ನಾಯಿಗೆ ಕಚ್ಚಿದ ಮನುಷ್ಯ ನಾಯಿಗೆ ಕಚ್ಚಿದ ಅನ್ನುವಂತದ್ದು ನ್ಯೂಸ್ ಬಂದ್ರೆ ಅದನ್ನ ನಿರರ್ಗಳವಾಗಿ ಬಿತ್ತರಿಸ್ತೀರಿ ಮತ್ತೆ ಅದಕ್ಕೆ ತುಂಬಾ ಇದು ಬರ್ತದೆ ನಿಮಗೆ ರೆಸ್ಪಾನ್ಸ್ ಬರ್ತದೆ ಹಾಗಾಗಿ ಅಲ್ಲಿ ಪ್ರಕರಣಗಳು ಆ ರೀತಿಯ ಒಂದು ಇದನ್ನ ಕೊಟ್ಟು ಸರಿ ಸಂವಿಧಾನದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ಅಂತ ಇದೆ ಈಗ ನ್ಯಾಯಾಂಗ ಶಾಸಕರ ಕೈಯಲ್ಲಿದೆಯಾ ಶಾಸಕಾಂಗದ ಕೈಯಲ್ಲಿದೆಯಾ ಪೊಲಿಟಿಷಿಯನ್ಸ್ ಗಳ ಕೈಯಲ್ಲಿದೆ ಯಾಕೆಂದ್ರೆ ಹೈಕೋರ್ಟ್ ಹೇಳುತ್ತದೆ ಕಾರ್ ನಲ್ಲಿ ನೀವು ಒಬ್ಬರು ಹೋದ್ರು ಕೂಡ ತಾವು ಮಾಸ್ಕ್ ಅನ್ನು ಹಾಕಲೇಬೇಕು ಅಂತ ಹೇಳಿ ಆರ್ಡರ್ ಕೊಡುತ್ತೆ ಆದೇಶ ಕೊಡುತ್ತೆ ಕುಂಭಮೇಳ ಆಗ್ತದೆ ಸರ್ ಎಲ್ಲಿ ಉಂಟು ಮಾಸ್ಕ್ ರಾಜಕೀಯ ಈ ನಮ್ಮ ರ್ಯಾಲಿಗಳು ನಡೆಯುತ್ತವೆ ಎಲ್ಲಿದೆ ಮಾಸ್ಕ್ ಆವಾಗ ಯಾಕೆ ನ್ಯಾಯಾಂಗ ವ್ಯವಸ್ಥೆ ಕಣ್ಣು ಮುಚ್ಚಿಕೊಳ್ಳುತ್ತದೆ ಅಲ್ಲ ಅದಕ್ಕೆ ನ್ಯಾಯಾಂಗದವರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನ್ಯಾಯಾಂಗದ ಕೆಲಸ ಏನು ಏನಾದರೂ ಕೂಡ ಪೊಲೀಸರಾಗಲಿ ಸರ್ಕಾರ ಆಗಲಿ ಏನಾದರೂ ಕೇಸ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದಂತ ಆ ಪ್ರಕರಣದಲ್ಲಿ ಮಾತ್ರ ನ್ಯಾಯಾಲಯ ಕರೆ ತೆಗೆದುಕೊಳ್ಳುವ ಒಂದು ಕರೆ ತೆಗೆದುಕೊಳ್ಳುವ ಹಲೋ ಪ್ರಶಾಂತ್ ಮಂಗಳೂರಿಂದ ಕರೆ ಮಾಡ್ತಿದ್ದಾರೆ ಹಲೋ 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 ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಲಾಯರ್ ಟೈಮ್ ಹೌದು ಸರ್ ಅದಕ್ಕೆ ಕಾಲ್ ಮಾಡಿದ್ ನಾನು ಹೇಳಿ ಸರ್ ಸರ್ ನಮಗೆ ಒಂದು ಅಲ್ಲಿರುವ ಹತ್ರ ಒಂದು ಪ್ರಶ್ನೆ ಕೇಳಲಿಕ್ಕೆ ಇತ್ತು ಇಬ್ಬರ ಹತ್ರ ಇದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿ ಹೌದೌದು ನಾವೀಗ ಟ್ರಾಫಿಕ್ ನಲ್ಲಿ ರೋಡ್ ಅಲ್ಲಿ ಹೋಗ್ತಿರುವಾಗ ಟ್ರಾಫಿಕ್ ಪೊಲೀಸ್ ನಮ್ಮ ಗಾಡಿಯಲ್ಲಿ ಚೆಕ್ ಮಾಡಿದ್ರೆ ಓಕೆ ಸರ್ ಇದು ನಾಲ್ಕೈದು ಜನ ನಮ್ದು ಸಿವಿಲ್ ಡ್ರೆಸ್ ಅಲ್ಲಿ ಬಂದ್ರು ಅವರು ಚೆಕ್ ಮಾಡ್ತಾರೆ ಸರ್ ಅದು ಹೇಗೆ ಅಂತ ಗೊತ್ತಾಗುದಿಲ್ಲ ನಮಗೆ ಅವರು ಪೊಲೀಸರು ಅಂತ ಹೇಳಿದ್ರ ಅಲ್ಲಲ್ಲ ಪೊಲೀಸ್ನವರೇ ಪೊಲೀಸ್ ಡ್ರೆಸ್ ಅಲ್ಲಿ ಇರ್ತಾರೆ ಸರಿ ಸರಿ ಇಬ್ರು ಪೊಲೀಸ್ ಎಲ್ಲರೂ ಸಿವಿಲ್ ಡ್ರೆಸ್ ನಲ್ಲಿ ಇದ್ರ ಅದರಲ್ಲಿ ಒಬ್ಬರಾದ್ರೂ ಪೊಲೀಸ್ ಡ್ರೆಸ್ ನಲ್ಲಿ ಇದ್ರ ಪೊಲೀಸ್ ಡ್ರೆಸ್ ನಲ್ಲಿ ಇರ್ತಾರೆ ಒಬ್ಬರು ಇರ್ತಾರೆ ಸರಿ 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 ಉತ್ತರ ಕೊಡ್ತಾರೆ ಕೇಳಿ ನಿಜವಾಗಿ ನಿಮ್ಮನ್ನು ನೀವು ಟ್ರಾಫಿಕ್ ನಲ್ಲಿ ಹೋಗುವಾಗ ನೀವು ಯಾವುದೇ ವಾಹನವನ್ನು ಚಲಾಯಿಸ್ತಾ ಇರಲಿ ನಿಮ್ಮಲ್ಲಿ ಏನೇ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಆರ್ಸಿ ಆಗಲಿ ಯಾವುದಾದ್ರೂ ಅದು ಅಂತಹ ದಾಖಲೆಗಳು ಇಲ್ಲದ ಪಕ್ಷದಲ್ಲಿ ಅವರು ನಿಮ್ಮನ್ನು ತನಿಖೆ ಮಾಡಬೇಕಾದ್ರೆ ಅವರು ಯೂನಿಫಾರ್ಮ್ ನಲ್ಲೇ ಇರಬೇಕು ಯೂನಿಫಾರ್ಮ್ ನಲ್ಲಿ ಇದ್ದವರೇ ಇದು ಮಾಡಬೇಕು ಒಂದು ಎರಡನೆಯಾಗಿ ಅವರಿಗೆ ಪೊಲೀಸ್ ನವರಿಗೆ ಎಲ್ಲ ಅದಕ್ಕೆ ನಮ್ಮಲ್ಲಿ ಕಾನೂನಿನಲ್ಲಿ ಬಂದಿದೆ ಪೊಲೀಸ್ ನವರಿಗೆ ಅವರು ಇದು ನಿಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡುವಾಗಿಲ್ಲ ಅವರು ತನ್ನ ಮೇಲಾಧಿಕಾರಿಗೆ ರಿಪೋರ್ಟ್ ಕೊಡಬೇಕು ಅವರು ಎಸ್ಐ ಅವರು ನಿಮ್ಮ ಮೇಲೆ ಚಾರ್ಜ್ ಶೀಟ್ ಅನ್ನು ಹಾಕುವಂತ ಹಕ್ಕು ಇರುವಂತದ್ದು ಅಲ್ಲಿ ಎಲ್ಲ ಎಲ್ಲ ಸರಿ ಇದ್ರು ಈಗ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದ್ರು ನಿಮ್ಮ ನಂಬರ್ ಪ್ಲೇಟ್ ಸರಿ ಇಲ್ಲ ಅಂತ ಹೇಳ್ತಾರೆ ಓಕೆ ನಂಬರ್ ಪ್ಲೇಟ್ ಸರಿ ನಂಬರ್ ಪ್ಲೇಟ್ ನಿಮ್ಮದು ಸರಿ ಇರಲಿಲ್ವಾ ಅಲ್ಲೇ ಪೇ ಮಾಡಬೇಕು ನಾವು ಕೋರ್ಟ್ ಅಲ್ಲಿ ಪೇ ಮಾಡ್ತೀವಿ ಅಂದ್ರೆ ಕೇಳುದಿಲ್ಲ ಸರ್ ಅದೇ ಹೇಗೆ ಅಂತ ಇಲ್ಲ ಖಂಡಿತ ನೀವು ಇಲ್ಲ ನಾನು ನಿಮ್ಮದು ಇದನ್ನು ಒಪ್ಪುವುದಿಲ್ಲ ನನಗೆ ನೋಟಿಸ್ ಕೊಡಿ ನಾನು ಕೋರ್ಟ್ ಅಲ್ಲೇ ಇದು ಫೈಟ್ ಮಾಡ್ತೇನೆ ಅಂತ ಹೇಳಿದ್ರೆ ಅವರು ಖಂಡಿತ ಮಾಡಲೇಬೇಕು ಕೊಡಲೇಬೇಕು ಇದು ಕೊಡಲೇಬೇಕು ನಿಮಗೆ ಕೊಡುವುದಿಲ್ಲ ಅಂತ ಹೇಳಿ ಆಗುವುದಿಲ್ಲ ಕೆಲವು ಇದೆ ಯಾಕಂದ್ರೆ ವಾಹನಗಳನ್ನು ಚಲಾಯಿಸುವಂತ ಸಂದರ್ಭದಲ್ಲಿ ಈ ಇನ್ಸೂರೆನ್ಸ್ ಇಲ್ದಿದ್ರೆ ಅಥವಾ ಕುಡಿದು ವಾಹನ ಚಲಾಯಿಸಿದ್ರೆ
ಅಂತ ಅಂದ ಸಂದರ್ಭದಲ್ಲಿ ಆ ನೀವು ಒಮ್ಮೆ ನಿಮ್ಮನ್ನು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ದಾಖಲೆಗಳು ಇಲ್ಲದಂತ ಸಂದರ್ಭದಲ್ಲಿ ಅಥವಾ ನೀವು ಕುಡಿದು ವಾಹನವನ್ನು ಚಲಾಯಿಸಿದ ಸಂದರ್ಭ ಮುಂದಕ್ಕೂ ಕೂಡ ಹೋಗಿ ಪುನಃ ಯಾರಿಗಾದರೂ ಅಪಘಾತ ಮಾಡಬಾರದು ಅಂತ ಹೇಳಿ ಅದಕ್ಕೆ ವಾಹನವನ್ನು ವಶಪಡಿಸಿಕೊಳ್ಳಬಹುದು ಅಂತ ಹೇಳಿ ಇದೆ ಸರಿ ಪ್ರವೀಣ್ ರವೆ ನಾವು ಇದೇ ಕಾರ್ಯಕ್ರಮದಲ್ಲಿ ಆರ್ಟಿಓ ಬಗ್ಗೆ ಪ್ರಶಾಂತ್ ರವರೇ ಆರ್ಟಿಓ ಬಗ್ಗೆ ಇದೇ ಕಾರ್ಯಕ್ರಮದಲ್ಲಿ ನಾವು ವಿಶೇಷ ಪರಿಣಿತ ವಕೀಲರನ್ನು ತಂದು ನಾವು ಕಾರ್ಯಕ್ರಮ ನಡೆಸುತ್ತೇವೆ ಅವತ್ತು ಕಾಲ್ ಮಾಡಿ ನಿಮ್ಮ ಹಾಗೆ ಅನೇಕ ವೀಕ್ಷಕರಿಗೆ ಅನೇಕ ಸಂದೇಹಗಳು ಇರಬಹುದು ಬೇರೆ ಬೇರೆ ಗುರುವಾರದಂದು ಪ್ರತಿ ಗುರುವಾರದಂದು ಸಂಜೆ 6 ಗಂಟೆಗೆ ಲೈವ್ ಕಾರ್ಯಕ್ರಮ ಆರಂಭವಾಗುತ್ತೆ ಬೇರೆ ಬೇರೆ ನುರಿತ ವಿಚಾರಗಳ ಬಗ್ಗೆ ನುರಿತ ವಕೀಲರಿಂದ ತಮಗೆ ಮಾಹಿತಿ ಸಿಗಲಿದೆ ಸರಿ ತಾವು ಹೇಳ್ತಿದ್ರಿ ಯಾಕೆ ನ್ಯಾಯಾಂಗ ವ್ಯವಸ್ಥೆ ಶಾಸಕಾಂಗದ ಅಂಗದಲ್ಲಿದೆ ತಾವು ಯಾಕೆಂದ ಹೇಳಿದ್ರೆ ನಾಲ್ಕನೇ ಅಂಗ ಅಂತ ಹೇಳಿದ್ರೆ ಅದು ಪತ್ರಿಕೆ ವಾಚ್ ಡಾಗ್ ಸರಿ ಈಗ ನ್ಯಾಯಾಲಯ ಒಂದು ಹೇಳುತ್ತೆ ತಾವು ಕಾರ್ ನಲ್ಲಿ ಒಬ್ಬರೇ ಹೋಗುವಾಗ ಮಾಸ್ಕ್ ಹಾಕಬೇಕು ಅಂತ ಹೇಳಿ ರಾಜಕೀಯ ರ್ಯಾಲಿಗಳಲ್ಲಿ ಒಬ್ಬರಿಗೆ ಒಂದು ಮಾಸ್ಕ್ ಇಲ್ಲ ಪ್ರಚಾರ ಸಭೆಗಳಲ್ಲಿ ಯಾರಿಗೂ ಇಲ್ಲ ಹಾಗೆ ಕೇಳುವವರು ಯಾರು ಇಲ್ವಾ ಅದಕ್ಕೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಬೇಕಾ ಅಲ್ಲ ಅದಕ್ಕೆ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಬೇಕಾಗ್ತದೆ ಯಾಕಂತ ಹೇಳಿ ನೀವು ಹೇಳಿದ ಹಾಗೆ ಕಾರ್ ನಲ್ಲಿ ಒಬ್ಬರೇ ಹೋಗುವಂತ ಆವಾಗ ಮಾಸ್ಕ್ ಬೇಕಾ ಬೇಡವಾ ಅನ್ನುವಂತದ್ದು ಅವರು ಎಕ್ಸ್ಪರ್ಟ್ ಹೇಳಬೇಕು ಯಾರು ಡಾಕ್ಟರ್ಸ್ ಹೇಳಬೇಕು ಅಲ್ಲ ಡಾಕ್ಟರ್ ಹೇಳಿದೆ ಅಲ್ಲ ಡಾಕ್ಟರ್ ಹೇಳಿದ ಪ್ರಕಾರವೇ ಅದೇ ರೀತಿ ಕೋರ್ಟ್ ಅದೇ ರೀತಿ ಹೇಳ್ತದೆ ಇಲ್ಲ ನೀವು ಒಬ್ಬರು ಹೋಗುವಾಗಲೂ ಕೂಡ ಮಾಸ್ಕ್ ಹಾಕಬೇಕು ಅನ್ನುವಂತದ್ದು ಅದು ಕೋರ್ಟ್ ಹೇಳ್ತದೆ ಅಂತ ಸಂದರ್ಭದಲ್ಲಿ ಅದನ್ನು ಚಾಲನೆ ತರುವವರು ಪೊಲೀಸ್ನವರು ಪೊಲೀಸ್ನವರು ಹೇಳಬೇಕು ನೋಡಿ ಈ ತರ ನೀವು ಮಾಡಲೇಬೇಕು ನೀವು ಮಾಡದಿದ್ರೆ ನಿಮಗೆ ಶಿಕ್ಷೆ ಬೇರೆ ಕಡೆ ನೀವು ಹೇಳಿದ ಹಾಗೆ ಕುಂಭಮೇಳಕ್ಕೆ ಅಷ್ಟು ಸಾವಿರ ಜನ ಹೋಗಿದೆ ನಿಜವಾಗಿ ಕ್ರಮ ತಗೊಳ್ಳಬೇಕು ಕುಂಭಮೇಳದಲ್ಲಿ ಅಷ್ಟು ಜನರು ಸಾಮಾನ್ಯ ಇದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಹೋಗುವಂತದ್ದು ಬಹಳ ತಪ್ಪು ಆದರೆ ಮಾಡ್ತಾ ಇಲ್ಲ ಏನು ಮಾಡ್ಲು ಅಷ್ಟು ದೊಡ್ಡ ಮಾಬ್ ಬರುವಾಗ ಅವರು ಹೇಳ್ತಾರೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನಮಗೆ ಆಗೋದಿಲ್ಲ ಅಂತ ಕೆಲವೊಂದು ಪ್ರಕರಣದಲ್ಲಿ ತನ್ನ ಅಬ್ಸರ್ವೇಷನ್ ಅನ್ನು ಮಾಡುತ್ತಾರೆ ಕಾನೂನನ್ನ ಮಾಡುವಂತದ್ದು ಬೇರೆ ವಿಂಗ್ ಶಾಸಕಾಂಗ ಅದು ಶಾಸಕಾಂಗ ಅವರಿಗೆ ಕಾರ್ಯಾಂಗ ನೋಡಿಕೊಳ್ಳಬೇಕು ಕಾನೂನು ಮಾಡಿದಲ್ಲಿ ಅದರ ಬಗ್ಗೆ ಇಂಟರ್ಪ್ರಿಟೇಷನ್ ಮಾತ್ರ ಕೋರ್ಟ್ನವರು ಕೊಡ್ತಾರೆ ವಿನಃ ಸರ್ ಈಗ ಯಾವುದೇ ಆದರೂ ಕೂಡ ಸಣ್ಣತನದಿಂದಾಗಿ ಬಾಲ್ಯದಿಂದ ಮಕ್ಕಳಿಗೆ ಕೆಲವು ನಾಲೆಜ್ ಬೇಕು ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ರೂಲ್ಸ್ ಕ್ರಾಸಿಂಗ್ ದ ರೋಡ್ ಹೇಗೆ ಎಂಬುದು ಆ ಪಾಠಗಳು ಇಲ್ಲ ಕಾನೂನಿನ ಸಾಮಾನ್ಯ ಜ್ಞಾನ ಕಾನೂನಿನ ಸಾಮಾನ್ಯ ಜ್ಞಾನ ಎಂಬುದು ಒಂದು ಬಾಲ್ಯ ವ್ಯವಸ್ಥೆಯಲ್ಲಿ ಅಥವಾ ಪ್ರಾಥಮಿಕ ಹಂತದಲ್ಲಿ ಹೈಯರ್ ಎಲಿಮೆಂಟರಿಯಲ್ಲಿ ಅಥವಾ ಹೈಸ್ಕೂಲ್ನಲ್ಲಿ ಒಂದು ಪಾಠ ಇರಬೇಕಂತ ಅನಿಸೋದಿಲ್ವಾ ಉತ್ತಮ ಪ್ರಶ್ನೆ ಬಾರಿ ಉತ್ತಮ ಅನಿಸಿಕೆ ಯಾಕಂತ ಹೇಳಿದ್ರೆ ಈಗ ನಾನು ಹೇಳ್ತೇನೆ ಯಾರ ಒಬ್ಬ ಈ ಬಸ್ ಸ್ಟ್ಯಾಂಡಿನಲ್ಲಿ ಬೀಡಿ ಸಿಗರೇಟ್ ಸೇರ್ತಾನೆ ಅವನಿಗೆ ಗೊತ್ತಿರುವುದಿಲ್ಲ ನನಗೆ ಅವ ಬೀಡಿ ಸಿಗರೇಟ್ ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಇಲ್ಲ ಅದು ಸಾರ್ವಜನಿಕ ಸ್ಥಳ ಅಂತೇಳಿಯೂ ಅವನಿಗೆ ಗೊತ್ತಿರುವುದಿಲ್ಲ ಯಾಕಂತ ಹೇಳಿದ್ರೆ ಅವನು ಹೇಳ್ತಾನೆ ನನಗೆ ಗೊತ್ತಿಲ್ಲ ಕಾನೂನಲ್ಲಿ ಏನು ಹೇಳ್ತದೆ ಇಗ್ನೋರೆನ್ಸ್ ಆಫ್ ಅ ಲಾ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತದೆ ಆದರೆ ಅವನಿಗೆ ಗೊತ್ತಿಲ್ಲದಿದ್ದರೆ ಏನು ಮಾಡಿ ಫೈನ್ ತುಂಬಲೇಬೇಕಾವ ಆದ್ದರಿಂದ ಸಾಮಾನ್ಯ ನಮ್ಮ ನಿತ್ಯ ಜೀವನದಲ್ಲಿ ಯಾವಾಗಲೂ ಕಾನೂನಿನ ಯಾವುದೆಲ್ಲ ಕಾನೂನು ನಾವು ತಿಳ್ಕೊಳ್ಬೇಕು ಆ ಸಾಮಾನ್ಯ ಜ್ಞಾನವನ್ನು ಮಕ್ಕಳಿಗಾಗಲಿ ಅಥವಾ ದೊಡ್ಡವರಿಗಾಗಿ ಕೊಡುವಂಥದ್ದು ಬಹಳ ಅಗತ್ಯ ಇದೆ ಸಜೆಷನ್ ತುಂಬ ಅತ್ಯುತ್ತಮ ಸಜೆಷನ್ ಯಾಕಂತ ಹೇಳಿದ್ರೆ ನಿಮ್ಮ ಸಜೆಷನ್ ಯಾವುದ್ರ ಮೇಲೆ ಆಧಾರಿತ ಆಗಿದೆ ಅಂತ ಹೇಳಿದ್ರೆ ಕಾನೂನಿನ ಅಜ್ಞಾನ ಕ್ಷಮಾರ್ಹವಲ್ಲ ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್ ಅನ್ನುವ ಇದರ ಮೇಲೆ ಆಧಾರ ಆಗಿದೆ ಹಾಗಾದ್ರೆ ನೀವು ಪ್ರಾಥಮಿಕ ಹಂತದಲ್ಲೇ ಮಕ್ಕಳಿಗೆ ಅದರ ಒಂದು ಬೋಧನೆ ಕೊಡಿ ಅಂತ ಹೇಳುವಂತ ನಿಮ್ಮ ಮಾತು ತುಂಬಾ ಯಾಕೆ ಹೇಳಿದ್ರೆ ಅದು ಸತ್ಯ ನಮಗೆ ಕಾನೂನಿನ ಅಜ್ಞಾನ ಅಂತ ಹೇಳುವುದು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಆದ್ಮೇಲೆ ಮಗು ಇರುವಾಗಲೇ ಮಗುವಿಗೆ ಕಾನೂನಿನ ಬಗ್ಗೆ ಜ್ಞಾನವನ್ನ ಶಾಲೆಯಲ್ಲಿ ಹೇಳಿಕೊಡುವ ಪರಿಪಾಠ ಬೆಳೆದ್ಕೊಂಡು ಬರ್ಬೇಕು ಕಾನೂನು ಅಂದ್ರೆ ಏನು ಯಾವ ರೀತಿಯಲ್ಲಿ ತೊಂದರೆ ಆಗ್ತದೆ ಯಾವ್ದು ಮಾಡಿದ್ರೆ ಸರಿ ಯಾವ್ದು ಮಾಡಿದ್ರೆ ತಪ್ಪು ಅನ್ನುವ ಒಂದು ಸಾಮಾನ್ಯ ಜ್ಞಾನವನ್ನ ಅದಕ್ಕಾಗಿಯೇ ಮಕ್ಕಳಿಗೆ ಈಗ ಪೋಕ್ಸೋ ಎಂಬ ಕಾನೂನು ಇದೆ ಅಂತ ಗೊತ್ತುಂಟು ಆದ್ರೆ ಯಾರಿಗಿದೆ ಹೇಗೆ ಎಂಬುದಾಗಿ ಅದೇ ಮಕ್ಕಳಿಗೆ ಗೊತ್ತಿಲ್ಲ ಅದು ಯಾಕೆ ಪಠ್ಯ ಪುಸ್ತಕದಲ್ಲಿ ಇಲ್ಲ ಈ ಬಗ್ಗೆ ಯಾಕೆ ತಾವು ಮಾತನಾಡುತ್ತಿಲ್ಲ ಅಲ್ಲ ಯಾಕಂತ ಹೇಳಿದ್ರೆ ಅದು ಕಾನೂನಿನ ಬಗ್ಗೆ ತಿಳ್ಕೊಳ್ಬಹುದು ಲಾಯರ್ಸ್ ಮಾತ್ರ ಅನ್ನುವಂತದ್ದು ಭಾವನೆ ಜನರಲ್ಲಿ ಕೂಡ ಮೊದ್ಲೆಲ್ಲ ಜನರಿಗೆ ಜನರಲ್ ನಾಲೆಜ್ ಆಫ್ ಈಗ ಕಳೆದ ಹಲವಾರು ವರ್ಷಗಳಿಂದ ನಾವು ಏನ್ ಮಾಡಿದ್ದೇವೆ ಗೊತ್ತುಂಟ ಒಬ್ಬರು ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ಕಳೆದ ಒಂದು 8-10 ವರ್ಷದ ಹಿಂದೆ ಇರುವಾಗ ನಾವು ಬೀದಿಗೆ ಹೋಗಿ ಕಾನೂನಿನ ಜ್ಞಾನ ಕೊಡ್ಲಿಕ್ಕೆ ಬೀದಿ ನಾಟಕ ಮಾಡಿದ್ದೇವೆ ಅದರಲ್ಲಿ ಮದುವೆಯಿಂದ ಆಗುವ ಸಮಸ್ಯೆ ಗಂಡ ಹೆಂಡತಿಯೊಳಗೆ ಆಗುವ ಸಮಸ್ಯೆ ಫ್ಯಾಕ್ಟರಿ ಆಕ್ಟ್ ನ ಬಗ್ಗೆ
ಅಪಘಾತದಿಂದ ಆಗುವ ಸಮಸ್ಯೆ ಇದನ್ನೆಲ್ಲ ಬೀದಿ ನಾಟಕ ಮಾಡಿ ನಾವು ಜನರಿಗೆ ಜ್ಞಾನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಹೋಗಿ ಕಾನೂನಿನ ಅರಿವನ್ನು ಕೊಡುವಂತಹ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ. ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಅಲ್ಲಲ್ಲಿ ನಡೀತಾ ಇದೆ. ಅದಕ್ಕಾಗಿಯೇ ಒಂದು ವಿಂಗ್ ಇದೆ, ಅದಕ್ಕಾಗಿಯೇ ವರ್ಷಕ್ಕೆ ಸಾಕಷ್ಟು ಖರ್ಚು ಮಾಡ್ತಾರೆ ಎಲ್ಲ ಶಾಲಾ ಕಾಲೇಜು ಕರಿಕುಲಮ್ ನಲ್ಲಿ ಬೇಕು ಅಂತ ಹೇಳುವಂತ ನಾವು ಸಣ್ಣ ಪ್ರಾಯದಲ್ಲಿ ಇದರ ಅರಿವು ಬಗ್ಗೆ ಬೇಕು. ಸಣ್ಣ ಪ್ರಾಯದಲ್ಲಿ ಅಂತ ಹೇಳಿ ಮಕ್ಕಳಿಗೆ ಬೇರೆ ಈ ಮ್ಯಾಥ್ಸ್ ಸೈನ್ಸ್. ಸರಿ, ಕೊನೆಯ ಪ್ರಶ್ನೆಗೆ ಬರ್ತೇನೆ. ಹೌದು ಹೌದು, ಕೊನೆಯ ಪ್ರಶ್ನೆಗೆ ಬರ್ತೇನೆ ನಾನು. ಈಗ ನಿಮಗೆ 35 ವರ್ಷ ಸರ್ವಿಸ್ ಆಯ್ತು ಅಂತ ಹೇಳ್ತೀರಿ. ಈಗ ನಿಮಗೆ ನಾನು ಕೇಸ್ ಕೊಟ್ಟರೆ ನೀವು ನಿಮ್ಮ ಜೂನಿಯರಿಂದ ಕೆಲಸವನ್ನು ಮಾಡಿಸ್ತೀರಿ, ನೀವು ಸುಮ್ಮನೆ ಇರ್ತೀರಿ ಅಂತೇಳಿ. ಜೂನಿಯರ್ನವರಷ್ಟ ಕೆಲಸವನ್ನು ಮಾಡಿಸುವುದು ಅವರಿಗೆ ಪರಿಣಿತಿಯನ್ನು ಕೊಡಬಾರದ? ಅಥವಾ ಕೇವಲ ನೀವು ವಾದ ಮಾಡೋದನ್ನು ಅವರು ಕೂತ್ಕೊಂಡು ನೋಡಿ ಕಲಿಯಬೇಕಾ? ಖಂಡಿತ ಮಾಡಬೇಕು, ಯಾಕಂತೇಳಿ ಜೂನಿಯರಿನವರಿಗೂ ಕೂಡ ಅವಕಾಶ ಕೊಡಬೇಕು. ನಮ್ಮ ನಂತರದಲ್ಲಿ ಅವರು ಬರುವವರಿಗೆ ಅವರು ಕೂಡ ಪರಿಣತಿ ಹೊಂದದಿದ್ದರೆ ಅದು ಏನಾಗ್ತದೆ, ಅವರಿಗೆ ಅವರಿಗೆ ಅವಕಾಶ ಸಿಗಲಿಲ್ಲ, ಪರಿಣತಿ ಹೊಂದಲಿಲ್ಲ. ಅವರಿಗೆ ಕೊಟ್ಟಂತಹ ಕಕ್ಷಿಗಾರರು ಆವಾಗ ಕಾರಣ ಸೋಲನ್ನು ಅನುಭವಿಸುವಂಥ ಪ್ರಸಂಗಗಳು ಬರ್ತದೆ. ಆದ್ದರಿಂದ ನಾವು ಯಾವುದು ಜೂನಿಯರ್ ಮಾಡಬೇಕು ಅದನ್ನು ಮಾತ್ರ ನಾವು ಜೂನಿಯರ್ಗೆ ಕೊಡುವುದು. ಸೀನಿಯರ್ಸ್ ಮಾಡುವಂಥದ್ದನ್ನು ನಾವು ಜೂನಿಯರ್ಗೆ ಕೊಡುವುದಿಲ್ಲ. ಅವರು ಕೇಳ್ತಾರೆ ನಾವು ಏನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಕೇಳಿ ತಿಳಿದುಕೊಂಡು ಕಡೆಗೆ ಅವರು ಅವರ ನಮ್ಮ ಸ್ಟೇಜ್ಗೆ ಬಂದಂಥ ಸಂದರ್ಭದಲ್ಲಿ ಮಾಡುದು ಅಷ್ಟು ಧೈರ್ಯವೂ ಇರುವುದಿಲ್ಲ. ಆದರೆ ಅವರಿಗೆ ಕೊಡಲೇಬೇಕು. 4 ಹಂತಗಳಿರ್ತವೆ. ಪ್ರಕರಣವನ್ನು ನಾವು ಹೂಡ್ತೇವೆ, ಹೂಡಿ ಆ ಪ್ರಕರಣ ವಿಚಾರಣೆಗೆ ಬರುವ ತನಕ ಸೀನಿಯರ್ ಇದ್ದ ರೋಲ್ ಬೇಕಾಗಿಲ್ಲ. ಅಲ್ಲಿ ಜೂನಿಯರ್ ಹೋಗಿ ರೆಪ್ರೆಸೆಂಟ್ ಮಾಡಿದ್ರೆ ಸಾಕು. ವಿಚಾರಣೆಗೆ ಬಂದಾಗ ಅಲ್ಲಿ ಸೀನಿಯರ್ ರೋಲ್ ಬರ್ತದೆ, ವಿಚಾರಣೆಗೆ ಸೀನಿಯರೇ ಇರಬೇಕು. ಆ ವಿಚಾರಣೆ ಅಡ್ಡ ವಿಚಾರಣೆ ಆದ ನಂತರ ಪ್ರತಿವಾದಿಯವರ ವಿಚಾರಣೆ ಅನ್ನುವ ಇನ್ನೊಂದು ಹಂತಕ್ಕೆ ಹೋಗ್ತದೆ. ಅಲ್ಲಿ ಪ್ರತಿವಾದಿಯವರ ವಿಚಾರಣೆ ಆಗುವಾಗ ಸೀನಿಯರದ್ದು ಕ್ರಾಸ್ ಮಾಡಲಿಕ್ಕೆ ಬೇಕಾಗ್ತದೆ. ಬೇರೆ ಕೆಲವೊಂದು ಅರ್ಜಿ ಇತ್ಯಾದಿ ಇರುವಾಗ ಜೂನಿಯರ್ ರೋಲ್ ಇರ್ತದೆ. ನಂತರ ವಾದದ ಸ್ಟೇಜ್ ಬರ್ತದೆ. ವಾದ ಬಂದಾಗ ನಮ್ಮ ವಾದವನ್ನು ಮಾಡುವಾಗ ನಾವು ಜೂನಿಯರಿಗೆ ಕೊಡುವುದಿಲ್ಲ. ಅಷ್ಟು ಸಮರ್ಥ ಜೂನಿಯರ್ ಇದ್ದರೆ ಮಾತ್ರ ಕೊಡ್ತೇವೆ, ಇಲ್ಲ ಅಂದರೆ ಸೀನಿಯರೇ ಮಾಡ್ತಾರೆ. ಮತ್ತೆ ಪ್ರತಿವಾದ ಆಗುವಾಗ ಅಂದ್ರೆ ಏನಾದರೂ ನೋಟ್ಸ್ ಮಾಡುವಂಥದ್ದು ಸಣ್ಣ ಪುಟ್ಟ ಕೆಲಸವನ್ನು ಜೂನಿಯರ್ ಮಾಡ್ತಾರೆ. ಹಾಗಾಗಿ ಆ 4 ಸ್ಟೇಜಲ್ಲಿ ಜೂನಿಯರ್ನ ಅವಶ್ಯಕತೆ ಇರುವಲ್ಲಿ ಮಾತ್ರ ಜೂನಿಯರ್ ಬಳಕೆ ಆಗ್ತಾರೆ. ಸೀನಿಯರ್ ಹೋಗಬೇಕಾದಲ್ಲಿ ಸೀನಿಯರೇ ಮಾಡಬೇಕಾಗ್ತದೆ. ಅಂದ್ರೆ ನೀವು ಸೀನಿಯರ್ ಹಂತಕ್ಕೆ ತಲುಪಬೇಕಾದ್ರೆ ಜೂನಿಯರ್ ಹಂತದ ಕೆಲಸ ಮಾಡಿಯೇ ಮೇಲೆ ನಾವು ಕೂಡ ಹಾಗೆ ಮೇಲೆ ಬಂದ. ಸರಿ, ಈಗ ಬಿ ನಾಗರಾಜರವರೇ, ಕೊನೆಯ 1 ನಿಮಿಷ ಇದೆ. ನಾವು ಇವತ್ತಿನಿಂದ ಪ್ರತಿ ಗುರುವಾರ 6-7 ನೇರ ಪ್ರಸಾರ ಕಾರ್ಯಕ್ರಮವನ್ನು ಮಾಡ್ತೇವೆ ಜನರಿಗೆ ಕಾನೂನಿನ ಅರಿವು ಮೂಡಿಸಲಿಕ್ಕೆ. ಯುವಕರು ಯಾರು ವಕೀಲರಾಗಲಿಕ್ಕೆ ಆಸೆ ಪಡುವವರು ಅಥವಾ ನ್ಯಾಯಾಲಯದ ಮೇಲೆ ಭರವಸೆನೇ ಕಳ್ಕೊಂಡವರು ಅಥವಾ ಸಾಮಾನ್ಯ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಈ ನ್ಯಾಯಾಲಯದ ವ್ಯವಸ್ಥೆಯ ಬಗ್ಗೆ ನಾನು ಒಬ್ಬ ನ್ಯಾಯವಾದಿಯಾಗಿ ಸೇರುವಾಗ ನನಗೂ ಕೂಡ ಅದೇ ತಪ್ಪು ಅಭಿಪ್ರಾಯ ಇತ್ತು. ನ್ಯಾಯಾಲಯದ ಮೇಲೆ ನನಗೆ ಭರವಸೆ ಇರಲಿಲ್ಲ. ಯಾಕಂತ ಹೇಳಿದರೆ ಹೊರಗಿನ ಅಭಿಪ್ರಾಯ ಆಗಿತ್ತು, ನೀನು ನ್ಯಾಯವಾದಿಯಾಗಿ ಹೋಗ್ತಾ ಇದ್ದೀಯಾ, ಅದು ಆ ಸ್ಥಿತಿ ಅಷ್ಟು ಚೆನ್ನಾಗಲ್ಲ ಅನ್ನುವಂಥ ಒಂದು ನನಗೆ ಮಾತು ಬಂದಿತ್ತು. ನಾನು ನ್ಯಾಯವಾದಿಯಾಗಿ ಪ್ರಕರಣವನ್ನು ನಡೆಸಲಿಕ್ಕೆ ಹೋದ ನಂತರ ನನಗೆ ಇವತ್ತಿನ ದಿವಸದಲ್ಲಿ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗವನ್ನು ನೋಡುವಾಗ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಾವು ತುಂಬ ನಮ್ಮಲ್ಲಿ ಕೈಗಿಲ್ಲಾದಂಥ ಸಹಾಯವನ್ನು ಸಾರ್ವಜನಿಕರಿಗೆ ಕೊಡಲಿಕ್ಕೆ ಅವಕಾಶಗಳಿದೆ. ತುಂಬ ಒಂದು ನಾವು ಕೆಲಸವನ್ನು ಮಾಡಲಿಕ್ಕೆ ಇದೆ. ನಾವು ಪ್ರತಿನಿತ್ಯವೂ ಎಕ್ಸಾಮ್ನಲ್ಲಿ ಸ್ಟಡಿ ಮಾಡಿದಾಗೆ ನಮ್ಮ ನಿರಂತರ ಬದುಕು ಏನಂತ ಹೇಳಿದರೆ ಪ್ರತಿನಿತ್ಯವೂ ನಾವು ಎವ್ರಿಡೇ ಅಪ್ಡೇಟ್ ಆಗಬೇಕು. ನಾವು ಈಗ ಒಂದು ಡಾಕ್ಟರ್ ಪ್ರೊಫೆಷನ್, ಇತರ ಪ್ರೊಫೆಷನ್ ಹಾಗೆ ಒಂದು ಸಬ್ಜೆಕ್ಟನ್ನು ಕಲಿಸಿ ಅಲ್ಲಿಗೆ ನಿಲ್ಲುವಂತಿಲ್ಲ. ನಮ್ಮ ಈ ಇದೇನಂತ ಹೇಳಿದರೆ ಅದನ್ನು ನಾವು ನಮ್ಮ ಈ ಆಯುಧವನ್ನು ಹರಿತ ಮಾಡ್ತಾ ಇರಬೇಕಾಗ್ತದೆ, ನಿರಂತರವಾಗಿ ಸ್ಟಡಿ ಮಾಡಬೇಕಾಗ್ತದೆ. ನಿಮಗೆ ಇನ್ನೂ ಹೆಚ್ಚಿನ ಒಂದು ನಾನು ಉದಾಹರಣೆ ಹೇಳೋದು ಅಂತ ಹೇಳಿದರೆ, ರಾತ್ರಿಯಲ್ಲಿ ಒಬ್ಬ ನ್ಯಾಯವಾದಿ ಆದವ ಒಂದು ವಾಕಿಂಗ್ ಸಂದರ್ಭದಲ್ಲಿಯೋ ಅಥವಾ ತಾನು ಸ್ನಾನ ಮಾಡುವ ಸ್ನಾನಗೃಹದಲ್ಲಿಯೋ ಅವು ವಾದ ಮಾಡ್ತಾ ಇರ್ತಾನೆ. ಅವನು ಒಂದು ಟಾಯ್ಲೆಟ್ಗೆ ಹೋದ ಸಂದರ್ಭದಲ್ಲೂ ತಯಾರಿ ಮಾಡ್ತಾ ಇರ್ತಾನೆ. ಹೇಗೆ ಅಡ್ಡ ವಿಚಾರಣೆಯನ್ನ ಮಾಡಬೇಕು ಅಂತ ಮನಸ್ಸಲ್ಲಿ ಪ್ರಶ್ನೆ. ಅಂದ್ರೆ ದಿನದ 24 ಗಂಟೆಗಳು ಕೂಡ ಒಂದು ವಿಚಾರ ಬಗ್ಗೆ ಥಿಂಕ್ ಮಾಡಬೇಕು. ಹಾಗಿರುವಾಗ ಈ ನ್ಯಾಯಾಂಗದ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ನಾವು ಇಟ್ಕೊಳ್ಳುವಂತಿಲ್ಲ. ಯಾಕೆ ಹೇಳಿದ್ರೆ ನ್ಯಾಯಾಂಗದ ವ್ಯವಸ್ಥೆ ಚೆನ್ನಾಗಿದೆ. ಅಲ್ಲಿ ಏನಾದರೂ ಅಸಮಾಧಾನ ಬರುವುದಿದ್ದರೆ ನಾನು ಮಾಡಿದಲ್ಲಿ ಚ್ಯುತಿ ಆಗ್ಬೋದು ಅಷ್ಟೇ. ನನ್ನ ವ್ಯವಸ್ಥೆ ಸರಿ ಇಲ್ಲದೆ ನಾನು ನ್ಯಾಯಾಂಗದ ವ್ಯವಸ್ಥೆಯನ್ನು ದೂರ್ಬೋದು. ಹಾಗಂತ ನ್ಯಾಯಾಂಗದ ವ್ಯವಸ್ಥೆ ನಮ್ಮದು, ನಮ್ಮ ನ್ಯಾಯದಾನದ ಸಿಸ್ಟಮು ಎಲ್ಲನೂ ಚೆನ್ನಾಗಿದೆ ಅಂತ ಈಗ ನನಗೆ ಅರಿವಾಗಿದೆ. ನನ್ನ ಸ್ವಾನುಭವ ಹೌದು, ನನ್ನ ಪ್ರೊಫೆಷನ್ ಬಗ್ಗೆ ನನಗೆ ಈಗ ಹೆಮ್ಮೆ ಬಂದಿದೆ. ಪ್ರಾರಂಭದಲ್ಲಿ
ನಾನು ನ್ಯಾಯವಾದಿ ಅಂತ ಹೇಳ್ಕೊಳ್ಳಿ ಕಳಕ್ತಾ ಇದ್ದೆ. ಈಗ ಈಗ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಸರಿ, ಅಧ್ಯಕ್ಷರಿಗೆ ಏನಾದರೂ ಹೇಳಲಿಕ್ಕಿದೆ ವೀಕ್ಷಕರಿಗೆ? ಯಾಕಂತ ಹೇಳಿದ್ರೆ ಜನಸಾಮಾನ್ಯರು ಈ ಕಾನೂನಿನ ಬಗ್ಗೆ ನಮ್ಮ ದಿನನಿತ್ಯಕ್ಕೆ ಯಾವುದೆಲ್ಲ ಅಗತ್ಯ ಬೀಳ್ತದೆ ಅಂತ ಕಾನೂನನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಹೇಳ್ತೇನೆ. ಅದಕ್ಕೆ ಇಂಥ ಕಾರ್ಯಕ್ರಮಗಳು ಇವತ್ತು ನೀವು ತಂದಿದೆ, ಇಂಥ ಕಾರ್ಯಕ್ರಮವನ್ನು ಹೌದು ಆರಂಭಿಸಿ ಇನ್ನು ಮುಂದೆ ಪ್ರತಿ ಗುರುವಾರ ನೀವು ಒಂದೊಂದು ಗಂಟೆ ಈಗ ಒಳ್ಳೆಯ ನುರಿತ ವಕೀಲರನ್ನು ಕರೆದು ಜನಸಾಮಾನ್ಯರಿಗೆ ತಿಳಿಯುವಂತೆ ಈ ಕಾನೂನಿನ ಬಗ್ಗೆ ತಿಳಿಯುವಂತೆ ಮಾಡ್ತಾ ಇದ್ದೀರಿ. ಬಹಳ ಉತ್ತಮವಾದ ಕಾರ್ಯಕ್ರಮ. ನಿಮಗೂ ಇದನ್ನು ನೋಡಿದಂಥ ವೀಕ್ಷಕರಿಗೂ ಧನ್ಯವಾದಗಳು. ಸರಿ, ತಮಗಿಬ್ಬರೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಯಾವಾಗ ಜನಸಾಮಾನ್ಯರಿಗೆ ತಮ್ಮ ಮೇಲೆ ಭರವಸೆ ಬರ್ತದೋ, ಮಾನ್ಯ ನ್ಯಾಯಾಲಯದ ಮೇಲೆ, ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ, ನಮ್ಮ ಸಂವಿಧಾನದ ಮೇಲೆ ನಿಜವಾಗಿ ಭರವಸೆ ಬರ್ತದೆ, ತಮ್ಮ ನೇರ ಅನುಭವಗಳನ್ನು ತಮ್ಮ ಸರ್ವಿಸ್ನಲ್ಲಿ ಇರೋ ಕಂಡಂಥ ವಿಚಾರಗಳನ್ನು ನಮ್ಮ ವೀಕ್ಷಕರ ಮುಂದಿಗೆ ಇಟ್ಟಿದ್ದೀರಿ. ತಮಗಿಬ್ಬರೂ ಕೂಡ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಲಾಯರ್ ಟೈಮ್. ಮುಂದಿನ ಗುರುವಾರ ಮತ್ತೊಂದು ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಿರಂತರ ಮನೋರಂಜನೆ ಮತ್ತು ಸುದ್ದಿಗೋಸ್ಕರ ನೋಡ್ತಾ ಇರಿ ದೈಜಿ ವರ್ಲ್ಡ್ 247.